ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಹೆಸರಿನ ಬಗ್ಗೆ ಮಾತಾಡಿದಲ್ವ, ಹೆಸರು ಯಾವ ರೀತಿಯ ಕೆಲಸ ಮಾಡುತ್ತೆ, ಒಂದು ಹೆಸರು ಯಾವ ರೀತಿಯಾಗಿರಬೇಕು, ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಿದ್ದೇನೆ. ಮತ್ತು ಅದರ ಬಗ್ಗೆ ಇವತ್ತು ಸ್ವಲ್ಪ ವಿವರಣೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕೋಸ್ಕರ ಯಾವತ್ತೂ ಹೇಳೋದು, ಹೆಸರು ಏನೇ ಇದ್ದರೂ ಕೂಡ ಅದು ಉಚ್ಚಾರಣೆ ಮಾಡುವಾಗ ಅದರ ಪ್ರೊನೌನ್ಸೇಷನ್ ಏನುಂಟು ಅಲ್ವಾ, ಆ ಪ್ರೊನೌನ್ಸೇಷನ್ ಭಾಳ ಲಯಬದ್ಧವಾಗಿರಬೇಕಾಗುತ್ತೆ ಯಾರಾದರೂ ಕರೆದಾಗ ಅಲ್ವಾ. ಯಾವುದೇ ಕಾರಣಕ್ಕೂ ಅದು ತುಂಬಾ ಇರಿಟೇಟ್ ಮಾಡುವ ಹಾಗೆ, ಕಷ್ಟದಿಂದ ಉಚ್ಚಾರಣೆ ಮಾಡೋ ಹಾಗೆ ಖಂಡಿತ ಇರಬಾರ್ದು. ಇದ್ರೆ ಏನಾಗುತ್ತೆ, ಅವರ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಕಾರ್ಯಕ್ಷೇತ್ರದಲ್ಲಿ ಆ ಒಂದು ಸ್ಟಾರ್ ಏನ್ಬೇಕು, ಬ್ಯಾಜ್ ಏನ್ಬೇಕು, ಹೆಸರು ಏನ್ಬೇಕು ಸಿಗದೇ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದರೆ ನಿಮ್ಮ ಜಾತಕದ ಥರ್ಡ್ ಹೌಸ್ ಏನುಂಟು ಅದು ನಿಮ್ಮ ಹೆಸರಿಗೆ ಸಂಬಂಧ, ಅದು ಪರಾಕ್ರಮ ಹೆಸರಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ನೀವೇನು ಹೆಸರನ್ನು ಗಳಿಸ್ತೀರಾ, ನಿಮ್ಗೆ ಯಾವ ಹೆಸರು ಬೇಕು ಅದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ಅದೇ ರೀತಿ ಜಾತಕದಲ್ಲಿ ಒಂದು ಐದನೇ ಮನೆ ಇದೆ, ಐದನೇ ಮನೆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಯಾವ ಅಧಿಕಾರದಲ್ಲಿರ್ತೀರಾ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗಿರ್ತದೆ, ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗೆ, ನಿಮ್ಮ ಅಧಿಕಾರ ಹೇಗೆ, ನೀವು ಯಾವ ಕುರ್ಚಿಯಲ್ಲಿ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಅಥವಾ ಯಾವ ಕುರ್ಚಿ ಉಂಟು ನಿಮ್ಮಲ್ಲಿ, ಅಥವಾ ನೀವು ಕೂತ್ಕೊಳ್ಳೋ ಕುರ್ಚಿ ಹೇಗಿದೆ. ನೀವು ಜಸ್ಟ್ ನಿಮ್ಮ ಕುರ್ಚಿಯನ್ನೇ ನೋಡಿಕೊಂಡು ಗೊತ್ತಾಗದೆ ನಿಮ್ಮ ಐದನೇ ಮನೆ ಹೇಗಿದೆ, ರೈಟಾ. ನಿಮ್ಮ ಫಿಫ್ತ್ ಹೌಸ್ ಹೇಗಿದೆ, ಯಾವ ಕುರ್ಚಿ ಕೂತ್ಕೊಂಡಿರ್ತಿರ್ತಾನೆ ಆ ಕುರ್ಚಿಯನ್ನು ಜಸ್ಟ್ ನೋಡಿ ಏನುಂಟಂತ, ಏನಿಟ್ಕೊಂಡಿದ್ದೀರಿ, ಹೇಗೆ ಉಂಟು ಆ ಕುರ್ಚಿ, ಅಲ್ವಾ ಲಕ್ಸುರಿ ಆಗಿದೆಯಾ ಅಲ್ವಾ, ಅಧಿಕಾರಿಗಳಿಗೆ ಕೂತ್ಕೊಳ್ಳುವಂಥ ಕುರ್ಚಿಯಲ್ಲಿ ಕೂತ್ಕೊಂಡಿದ್ದೀರಾ, ಅಥವಾ ಒಂದು ಸಣ್ಣ ಸ್ಟೂಲಲ್ಲಿ ಕೂತ್ಕೊಂಡಿದ್ದೀರಾ, ಅಥವಾ ಯಾವಾಗಲೂ ಅದರಲ್ಲೇ ಕೂತ್ಕೊಳ್ತೀರಾ, ನೆಲದಲ್ಲಿ ಕೂತ್ಕೊಂಡು, ಅದು ಗೊತ್ತಿಲ್ಲ. ಬಟ್ ಏನೇ ಇದ್ದರೂ ಕೂಡ ನಿಮ್ಮ ಫಿಫ್ತ್ ಹೌಸ್ ಏನುಂಟು ಅಲ್ಲಿಂದ ಡಿಪೆಂಡ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಹೇಳೋದು, ಯಾರಿಗಾದರೂ ಅಧಿಕಾರ ವರ್ಗ ಬೇಕು ಅನ್ನೋ ಅಂಥ ಕುರ್ಚಿಯನ್ನು ಇಟ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ, ಅಂಥ ಕುರ್ಚಿಯಲ್ಲೇ ಅವ್ನು ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಆಗ ಹೋಗಿ ಅಧಿಕಾರ ವರ್ಗ ಬರ್ಬೋದು ಅವನಿಗೆ ಅಂತ ಒಂದು ಇಂಡಿಕೇಷನ್. ಬಟ್ ಏನಾಗುತ್ತೆ, ಬೈ ಡಿಫಾಲ್ಟ್ ಆಗಿ ಎಲ್ಲೊಂದು ಕಡೆ ಐದನೇ ಮನೆ ಹೇಗಿರುತ್ತೋ ಅದೇ ರೀತಿ ಕುರ್ಚಿ ಅಂತೂ ನಿಮ್ಮಲ್ಲಿದ್ದೆ. ಇದಕ್ಕೆ ಶನಿ ಬಂದ್ಬಿಟ್ಟು ಐದನೇ ಮನೇಲಿ, ರೈಟ್, ಜಸ್ಟ್ ಶನಿ ಬಂದ್ಬಿಟ್ಟು ಐದನೇ ಮನೆ, ಹಳೆಯ ಕುರ್ಚಿಯನ್ನು ಉಪಯೋಗ ಮಾಡ್ತೀರಾ, ಬಿಸಾಡ್ಲಿಕ್ಕೇ ಮನಸ್ಸಾಗಲ್ಲ, ಎಷ್ಟೇ ಸಮಯ ಹೋದರೂ ಕೂಡ ಭಲೆ ಅದು ಏನೇ ಆಗಿರಲಿ ಅದಕ್ಕೆ ಏನೋ ಪ್ಯಾಚ್ ಹಾಕಿ ಬ್ಯಾಂಡೇಜ್ ಹಾಕಿ ಅಲ್ಲಿನೇ ಕೂತ್ಕೊಂಡಿರ್ತೀವಿ. ಇಂಥ ಒಂದು ಯಾಕಂದರೆ ಶನಿ ಐದನೇ ಮನೆಯಲ್ಲಿ ಎಫೆಕ್ಟ್ ಕೊಡ್ತಾ ಇದ್ದಾನೆ, ಅದಕ್ಕೋಸ್ಕರ ಇಂಥ ಒಂದು ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡ್ಕೊಂಡಿರ್ತೀರಾ, ರೈಟ್ ತಾನೆ. ಅಲ್ಲಿ ಕೇತು ಬಂದ್ಬಿಟ್ಟ, ಒಡೆದೋದಂಥ ಕುರ್ಚಿ, ತುಂಡಾದಂಥ ಕುರ್ಚಿ, ಅದನ್ನು ಇಟ್ಕೊಂಡು ಅದರಲ್ಲಿ ಕೂತ್ಕೊಂಡಿರ್ತೀರಾ ಅಲ್ವಾ. ಅದು ಒಡೆದೋಗ್ಲಿ ತುಂಡಾಗಲಿ ಅದಕ್ಕೆ ಮತ್ತೆ ಏನೋ ಪಟ್ಟಿ ಹಾಕ್ತೀರಾ, ಮತ್ತೆ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ನಿಮಗೆ ಇರುವಂತಹ ಒಂದು ಎಬಿಲಿಟಿಯನ್ನು ಅಷ್ಟೇ, ಅದು ಯಾಕಂದರೆ ಜಾತಕದಲ್ಲಿ ಇರುವುದೇ ಹಾಗೆ. ಅದಕ್ಕೋಸ್ಕರ ಅದರಲ್ಲಿ ಕೂತ್ಕೊಳ್ಳಿಕ್ಕೆ ಏನು ಮಾಡ್ತೀರಾ, ನೀವು ಪ್ರಯತ್ನ ಮಾಡ್ತಾನೆ ಹೋಗ್ತೀರಿ. ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಇನ್ನು ರಾಶಿ ಕೂಡ ಅಲ್ಲಿ ಎಫೆಕ್ಟ್ ಆಗುತ್ತೆ. ರಾಶಿ ಯಾವ ರಾಶಿಯಲ್ಲಿ ಒಂದು ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ನೋಡ್ಕೊಳ್ಬೇಕು ಇದನ್ನು, ರೈಟ್ ತಾನೆ. ಓಕೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ಸೊ ನೋಡ್ಕೊಳ್ಳಿ ಅಲ್ವಾ. ಅದಕ್ಕೋಸ್ಕರ ನೀವು ಏನೇ ಮಾಡಿದ್ರು ಕೂಡ ಅಲ್ವಾ, ಈಗ ಒಬ್ಬನ ಬ್ಯಾಕ್ಗ್ರೌಂಡನ್ನು ನೋಡಬೇಕಾದ್ರೆ ಪಂಚಮದ ಭಾವ ನೋಡಿಕೊಂಡಾಗ ಬ್ಯಾಕ್ಗ್ರೌಂಡ್ ಗೊತ್ತಾಗುತ್ತೆ, ಅಥವಾ ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡಾಗ ಪಂಚಮದ ಭಾವ ಗೊತ್ತಾಗುತ್ತೆ. ಅವನು ಹೇಗಿದ್ದಾನೆ ಅಂತ, ಅವನು ಹೇಗಿದ್ದಾನೆ, ಅವನ ಬಿಹೇವಿಯರ್ ಹೇಗಿದೆ, ಏನು ಮಾಡ್ತಾ ಅದನ್ನು ನೋಡಿ. ಅದೇ ರೀತಿ ಥರ್ಡ್ ಹೌಸ್, ಥರ್ಡ್ ಹೌಸ್ ಅಂದರೆ ನಿಮ್ಮ ಹೆಸರು. ಹೆಸರಂದರೆ ಆ ಹೆಸರು ಕರೆಯುವ ಹೆಸರು ಒಂದೇ ಅಲ್ಲ, ನೀವು ಯಾವ ರೀತಿ ಸಮಾಜದಲ್ಲಿ ಒಂದು ಹೆಸರನ್ನು ಗಳಿಸ್ತೀರಾ, ಸಮಾಜಕ್ಕೆ ಏನನ್ನು ಮಾಡಿ ಹೆಸರನ್ನು ಗಳಿಸ್ತೀರಾ, ನಿಮ್ಮ ಹುದ್ದೆ ಯಾವುದಿದೆ ಅದನ್ನೆಲ್ಲ ಸೂಚಿಸುವಂಥದ್ದು ನಿಮ್ಮ ಥರ್ಡ್ ಹೌಸ್. ಥರ್ಡ್ ಹೌಸ್ ಚೆನ್ನಾಗಿದೆ, ಹೆಸರು ಚೆನ್ನಾಗಿರುತ್ತೆ. ಥರ್ಡ್ ಹೌಸ್ ಅಫ್ಲಿಕ್ಟೆಡ್ ಆಗಿಬಿಡ್ತು, ಥರ್ಡ್ ಹೌಸ್ ಪ್ರಾಬ್ಲಮ್ಗೊಳಗಾಯಿತು, ಹೆಸರು ಕೂಡ ಕೆಟ್ಟು ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಆದರೂ ಕೂಡ ನಮ್ಮ ಹೆಸರನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು, ಏನು ಮಾಡ್ಬೋದು, ಏನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು, ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಮ್ಮ, ಎಲ್ಲಿಂದ? ನಾವು ಸುರತ್ ಸರ್, ಮಧ್ಯದಿಂದ ಸುರತ್ ಹೇಳಿ. ಹ್ಮ್, ಓಕೆ. ಮಾತಾಡ್ಲಿಕ್ಕೆ ಇತ್ತು. ಯಾವುದು? ಅಮ್ಮ ಸ್ವಲ್ಪ ನಿಲ್ಲಿಮ್ಮ. ಓಕೆ, ನಿಮ್ಮ ಹೆಸರೇನಮ್ಮ ಹೇಳಿ? ನಂದು ತುಳಸಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗನ ಬಗ್ಗೆ. ಓಕೆ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಲತೇಶ್. ಓಕೆ, ಮೇಷರಾಶಿ ಬಂದಿರತ್ತೆ ಅಮ್ಮ. ಅವನು 2010 11:35ಕ್ಕೆ. ಅಮ್ಮ ಯಾಕೋ ಗೊತ್ತಿಲ್ಲಮ್ಮ, ನೀವು ತುಂಬ ಮೇಲ್ಮೇಲೆ ಮಾತಾಡ್ತಾ ಇದ್ದೀರಮ್ಮ, ಅರ್ಥನೇ ಆಗಲ್ಲ ನೀವೇನು ಹೇಳ್ತಾ ಇದ್ದೀರ ಅಂತ, ರೈಟಾ. ಅಥವಾ ಏನಾಗುತ್ತೆ ಗೊತ್ತಾ, ನಿಮ್ಮ ಮಗನ ಹೆಸರು ಏನು ಹೇಳಿದ್ದು? ಲತೇಶ್ ಅಂತ. ಈ ಲತೇಶ್ಗೆ ಏನಾಗುತ್ತೆ, ಎಲ್ಲವೂ ಅರ್ಜೆಂಟ್ ಆಗಿ ಬೇಕು, ಈಗಲೇ ಬೇಕು. ಅವನಿಗೆ ಅಲ್ಲಿ ಪೇಷನ್ಸೇ ಇಲ್ಲ ನಿಂತ್ಕೊಳ್ಳಿಕ್ಕೆ, ರೈಟ್ ತಾನೆ? ಅಥವಾ ಪೇಷನ್ಸನ್ನು ಇಟ್ಕೊಳ್ಬೇಕು ತಾನೆ, ಪೇಷನ್ಸೇ ಕೆಲಸ ಮಾಡ್ತಾನೆ. ಪೇಷನ್ಸೇ ಇಲ್ಲ ಅಂದರೆ ಯಾರಲ್ಲಿ ಅಫ್ಲಿಕ್ಟೆಡ್ ಆಗಿಬಿಟ್ಟ, ನನಗೆ ಪೇಷನ್ಸೇ ಇಲ್ಲ, ಎಲ್ಲವೂ ಅರ್ಜೆಂಟ್ ಆಗಿ ಬೇಕು ಎಲ್ಲ ಅಂದರೆ ಒಂಥರ ಬುಧನ ಆ್ಯಕ್ಟಿವಿಟೀಸ್ ತುಂಬಾ ಜಾಸ್ತಿ ಉಂಟು ಅಂತ. ಇದು ಪೇಷನ್ಸ್ ಇಲ್ಲ ಅಂದರೆ ಶನಿ ಕೆಟ್ಟೋಗಿದ್ದಾನೆ ಅಂತ. ಇದು ಏನಾಯಿತು, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು, ಅಥವಾ ಯಾವುದೇ ಕೆಲಸ ಡಿಲೇ ಆಗುತ್ತೆ ಅಂತ. ಇದು ಯಾವುದೇ ಕೆಲಸ ಬೇಗ ಆಗಲಿಕ್ಕೆ ಬಿಡುವುದಿಲ್ಲಮ್ಮ, ರೈಟಾ? ಬಿಡುವುದಿಲ್ಲ. ಯಾಕೆ ನೀವು ಅದನ್ನು ಇಂಡಿಕೇಶನ್ ಕೊಡ್ತಾ ಇದ್ರು, ನಾನಾದರೂ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಹೇಳ್ತೀನಿ. ಅಮ್ಮ ತುಳಸಿ ಮೇಡಮ್, ನಿಧಾನವಾಗಿ ಮಾತಾಡಿ. ಆನಂದ ಮಗನ ಹೆಸರು ಹುಟ್ಟಿದ ದಿನಾಂಕ ಕ್ಲಿಯರ್ ಆಗಿ ಹೇಳಿಮ್ಮ, ನಾನು ಆನ್ಸರ್ ಮಾಡ್ತೀನಿ, ರೈಟಾ ಹೇಳಿ. ಓಕೆ, 7/7/2010. ರೈಟ್, ಸಮಯ ಹೇಳಿಮ್ಮ.
ಅಮ್ಮ ಸಮಯ ಹೇಳಿ, ಮತ್ತೆ ಸಮಯ 10:35 ಯಾವಾಗಮ್ಮ? ಮಧ್ಯಾಹ್ನ ಬೆಳಿಗ್ಗೆನಮ್ಮ ಸಂಜೆನಾ? ಬೆಳಿಗ್ಗೆ 11:35 ಬುಧವಾರ. ನೀವು 10:30 ಅಂತ ಹೇಳಿದ್ರಿ ಈಗ? ಹ್ಞೂ, ಸರಿ, ಓಕೆ, ಪರವಾಗಿಲ್ಲ, ನಾವೇ ಸರಿ ಇಲ್ಲ, ಓಕೆ, ನೀವೆಲ್ಲ ಸರಿ ಇರ್ತೀರಾ, ಇಲ್ಲಿ ಕೇಳಿಸ್ಕೊಳ್ಳೋ ನಾವೇ ಸರಿ ಇಲ್ಲ ಅಂತ ಪರಿಸ್ಥಿತಿ, ರೈಟಾ? ಆ ಪರವಾಗಿಲ್ಲ, ಅದೇ ನಾನು ಹೇಳೋದು, ನಾವೇ ಸರಿ ಇಲ್ಲ ಇಲ್ಲಿ ಕೂತ್ಕೊಂಡು ಕೇಳುವವರು, ನೀವೆಲ್ಲ ಸರಿಯಾಗಿ ಇದ್ದೀರಾ, ರೈಟಾ? ನಮ್ಮದೇ ತಪ್ಪು, ನಿಮ್ಮ ತಪ್ಪಂತೂ ಖಂಡಿತ ಅಲ್ಲಮ್ಮ. ಬಟ್ ಒಂದು ಮಂತ್ ಅಂತ ಹೇಳ್ತೀನಮ್ಮ, ಇವನನ್ನು ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಮ್ಮ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತೇನೆ. ಜಸ್ಟ್ ನಿಮಗೆ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ಬೋದಮ್ಮ, ಇದು ಹೇಳಿದ್ದು ಕೇಳುವಂಥದ್ದಲ್ಲ, ಮತ್ತು ಇದಕ್ಕೆ ಅರ್ಥನೂ ಆಗೋದಿಲ್ಲ. ಏನು ಮಾಡ್ಬೇಕು ಗೊತ್ತೇ ಆಗೋದಿಲ್ಲ, ಅಂಥ ಪರಿಸ್ಥಿತಿ ಮಗನಿಗೆ, ಹೌದಾ? ಏನು ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಈಗ? ಅಲ್ವಾ, ಏನು ನಾನು ರೆಮಿಡಿ ಹೇಳ್ಕೊಡ್ತೀನಮ್ಮ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಯಾವತ್ತಾದರೂ ಕೂಡ ಅವನು ತಪ್ಪನ್ನು ಒಪ್ಪಿಕೊಳ್ಳಲ್ಲ, ತಪ್ಪನ್ನು ಒಪ್ಪಿಕೊಳ್ಳುವಂತ ಇರಬೇಕು. ಅವನೇನೇ ತಪ್ಪು ಮಾಡಿದ್ರು ಒಪ್ಪಿಕೊಳ್ಳಿಕ್ಕೆ ಚಾನ್ಸೇ ಇಲ್ಲವ, ನಾನಲ್ಲ ನಾನಲ್ಲ ಅಂದ್ಬಿಡ್ತಾನೆ. ಅವಂದೇ ಅವನು ತಪ್ಪಿದ್ರು ಕೂಡ ನಿಮ್ಮ ಮೇಲೆ ಹಾಕಿಬಿಡ್ಬೋದು ಅದು. ಇಂಥ ಒಂದು ಪರಿಸ್ಥಿತಿ ಜಾತಕದಲ್ಲಮ್ಮ. ಭರಣಿ ನಕ್ಷತ್ರ ಮೇಷರಾಶಿನಮ್ಮ ಇದು, ಓಕೆ. ಅವನಿಗೆ ಸೂರ್ಯದರ್ಶನ ನಡೀತಂಟಮ್ಮ. ಲತೇಶ್ ಅಂತ ಹೆಸರಿಟ್ಟಿದ್ದೀರಾ, ಲತೇಶ್ ಅಂತ ಹೆಸರು ಯಾರಲ್ಲ, ಓಕೆ. ಲತೇಶ್ ಅನ್ನೋ ಹೆಸರಿನಲ್ಲಿ ಏನಾಗುತ್ತಮ್ಮ, ವಿಪರೀತ ಸಿಟ್ಟು ಅಮ್ಮ. ಅವನು ಹೇಳಿದ್ದೇ ಆಗಬೇಕು, ಯಾರ ಮಾತನ್ನು ಕೇಳೋಕೆ ಇಷ್ಟಪಡಲ್ಲ ಅವನಿಗೆ. ಸ್ವಲ್ಪ ಏನು ಸ್ವಲ್ಪ ಲೆಕ್ಸೂರ್ ಇರಬೇಕು, ಎಲ್ಲವೂ ಕನ್ಫರ್ಟ್ ಆಗಿರಬೇಕು. ಸ್ವಲ್ಪ ಕೂಡ ಇರಿಟೇಷನ್, ಸ್ವಲ್ಪ ಕೂಡ ಕನ್ಫರ್ಟ್ ಇಲ್ಲಾಂದ್ರೆ ಇರಿಟೇಟ್ ಆಗಿಬಿಡ್ತಾನಮ್ಮ. ಯಾವುದೇ ಕೆಲಸಗಳು ಮಾಡಲಿಕ್ಕೆ ಅವನಿಂದಂತೂ ಆಗದ ವಿಚಾರಮ್ಮ, ರೈಟಾ? ಸೊ ಏನು ಮಾಡ್ತೀರಾ? ಸೊ ಅವನಿಗೆ ಕನ್ಫರ್ಟನ್ನು ಕೊಡಿ, ಈಗ ಏನು ಮಾಡ್ತೀರಾ? ಅವ್ನು ಬೆಡ್ರೂಮಲ್ಲಿ ಕೂತ್ಕೊಂಡು ಓದ್ಬೋದು, ಪರವಾಗಿಲ್ಲ, ಬೆಡ್ರೂಮಲ್ಲಿ ಅವನಿಗೆ ಆರಾಮಾಗಿರ್ತದೆ, ಅಥವಾ ಮಲಗಿಕೊಂಡು ಓದ್ಬೋದು, ಅವನಿಗೆ ಆರಾಮಾಗಿರ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇ ಇರ್ತದೆ. ಸೊ ಅಷ್ಟನ್ನು ಮಾಡಿ, ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ನಿನ್ನೆ ಶಾಲೆಗೆ ಕಳಿಸಿದ್ದೇನೆ, ಅಲ್ಲಿ ಹೊಟ್ಟೆ ನೋವು ಅಂತ ಹೇಳಿ ಹಿಂದೆ ಬಂದಿದ್ದೇವೆ, ಕರ್ಕೊಂಡು ಬಂದು ಬರ್ಲಿಕ್ಕೆ ಹೇಳಿ ಟೀಚರ್ ಫೋನ್ ಮಾಡಿದ್ರು. ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಅದೇನಾಗುತ್ತೆ ಅಂದ್ರೆ, ಶ್ರಮ ಪಡ್ಲಿಕ್ಕೇನಿಲ್ಲ ನಮ್ಗೆ ಅಲ್ವಾ, ನಮಗೆ ಶ್ರಮ ಪಡ್ಲಿಕ್ಕಿಲ್ಲ, ನಮಗೆ ಕಷ್ಟ ಪಡ್ಲಿಕ್ಕಿಲ್ಲ. ಏನೋ ಒಂದು ಕಾರಣ ಬೇಕಲ್ಲಿ, ಅದು ಅದನ್ನು ಏನಾಗುತ್ತೆ ಗೊತ್ತಾ, ಯಾವಾಗ ರಜೆ ಸಿಗುತ್ತೆ, ಯಾವಾಗ ನಮ್ಮ ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ತೇನೆ ಅಲ್ವಾ. ಈಗ ಇಷ್ಟೋರಿಗೆ ಅವ್ರಿಗೆ ಏನು ಮನೆಯಲ್ಲೇ ಕೂತ್ಕೊಂಡಿದ್ದು, ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ, ಟೆನ್ಷನ್ ಅಂತೂ ಬಂದೇ ಬರ್ತದೆ. ಅದಕ್ಕೋಸ್ಕರ ಏನಾಗುತ್ತೆ, ಎಲ್ಲೊಂದು ಕಡೆ ಏನಾದರೂ ಕಾರಣ ಹೇಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಓಕೆನಾ? ನಿಮ್ಮ ಇದರಲ್ಲಿ ಏನು ಬಂದಿದೆ ಅಂದರೆ, ಅವನೆಲ್ಲೊಂದು ಕಡೆ ತರ್ಕ ಕುತರ್ಕ ಮಾಡ್ತಾ ಇರ್ತಾನೆ, ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಅಂತೂ ಬಿಡುವುದಿಲ್ಲ ಅಂತ. ಓಕೆ, ನಾನು ಇಷ್ಟಂತ ಹೇಳ್ತೀನಮ್ಮ, ಅವ್ನು ಎಲ್ಲಿ ಓದಲಿಕ್ಕೆ ಕೂರ್ತಾನಮ್ಮ, ಅಲ್ಲಿ ಒಳ್ಳೆ ಕುರ್ಚಿಯನ್ನು ತಂದಿಡಿಮ್ಮ, ಲಕ್ಸುರಿಯಾಗಿ. ಆ ಲಕ್ಸುರಿ ಕುರ್ಚಿಗೊಂದು ಯೆಲ್ಲೋ ಕಲರ್ ಬಟ್ಟೆ ಹಾಕಿಮ್ಮ, ಅದರ ಮೇಲೆ ಕೂರಿಸಿಮ್ಮ, ಉತ್ತರಕ್ಕೆ ಮುಖ ಮಾಡಿ ಓದಿಸಿಮ್ಮ, ತುಂಬ ಚೆನ್ನಾಗಿದೆ. ಅವನ ರೂಮ್ ಏನುಂಟಮ್ಮ, ಬಹಳ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ, ಒಳ್ಳೆ ಬೆಡ್ಶೀಟ್ ಕೊಡಿಮ್ಮ ಅವನಿಗೆ, ಪರವಾಗಿಲ್ಲ. ಇದರಲ್ಲಿ ಒಂದು ಪ್ರಾಬ್ಲಮ್ ಅಂತೂ ಸಾಲಾಗುತ್ತೆ. ಎರಡನೇ ಪ್ರಾಬ್ಲಮ್ ಏನುಂಟು, ನೀವು ಹೇಳಿದರೆ ಏನಂತ, ಅವನಿಗೆ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆಗಳೊಳಗಾಗ್ತಾರೆ ಅಂತ. ನಾನು ಹೇಳ್ತೀನಮ್ಮ, ನಿಮ್ಮ ಉತ್ತರದ ಭಾಗ, ಮನೆಯ ಉತ್ತರದ ಭಾಗದಲ್ಲಿ ಏನು ಡಂಪ್ ಮಾಡ್ಕೊಂಡಿದ್ದೀರಮ್ಮ, ಅಥವಾ ಏನು ಕಚರ ಹಾಕ್ಕೊಂಡಿದ್ದೀರಮ್ಮ ದಯವಿಟ್ಟು, ಅಥವಾ ಭಾರದ ವಸ್ತುವನ್ನು ಏನು ಇಟ್ಕೊಂಡಿದ್ದೆ ದಯವಿಟ್ಟು ಅದನ್ನು ರಿಮೂವ್ ಮಾಡಿಮ್ಮ, ರೈಟಾ? ಅಲ್ಲಿ ಓಕೆ, ಇದು ಮಾಡಿದಾಗ ಏನಾಗ, ಅವನ ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಯನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಅವನಿಗೆ ಟ್ಯೂಷನ್ ಕೊಡಬೇಕಾದಂತ ಅನಿವಾರ್ಯತೆ ಉಂಟು, ಯಾಕಂದರೆ ಪಂಚಮದ ಭಾವ ಶನಿ ಎಫೆಕ್ಟಲ್ಲಿ ಉಂಟು. ಅದಕ್ಕೋಸ್ಕರ ಟ್ಯೂಷನ್ ಕೊಡಬೇಕಾಗುತ್ತೆ. ಅಷ್ಟು ಸುಲಭದಲ್ಲಿ ಹೋಗುವಂಥ ಜಾತಕಂತೂ ಖಂಡಿತ ಅಲ್ಲಮ್ಮ. ಯಾವಾಗ ಯಾವಾಗೆಲ್ಲ ಓದ್ಲಿಕ್ಕೆ ಹೇಳ್ತೀರಾ, ಯಾವಾಗ ಯಾವಾಗೆಲ್ಲ ಸ್ಕೂಲ್ಗೆ ಹೋಗ್ಲಿಕ್ಕೆ ಹೇಳ್ತೀರಾ, ಯಾವಾಗ ಯಾವಾಗೆಲ್ಲ ಕಷ್ಟಪಡ್ಲಿಕ್ಕೆ ಹೇಳ್ತೀರಾ, ಅವನಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ಅಥವಾ ಅವ್ನು ಹೇಳ್ತಾನೆ ನನಗೆ ಸಮಸ್ಯೆ ಉಂಟು ಅಂತ, ಏನು ಮಾಡೋಕ್ಕಾಗಲ್ಲಮ್ಮ. ಸೊ ಇದಕ್ಕೋಸ್ಕರ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿಮ್ಮ, ಒಳ್ಳೇದಾಗಲಿ ತಾಯಿ. ಓಕೆನಾ? ಓಕೆ, ರೈಟ್, ಬಂದ್ಬೇಡ. ಸೊ ಏನೇ ಇದ್ರು ಕೂಡ ಥರ್ಡ್ ಹೌಸ್ಗೆ ಸಂಬಂಧ ಅಲ್ವಾ. ಸೊ ಇದು ಅರ್ಥ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ, ಎಲ್ಲೊಂದು ಕಡೆ ಹೆಸರು ನಮಗೆ ಏನಾಗುತ್ತೆ, ನಮಗೆ ಲೈಫಲ್ಲಿ ತುಂಬಾ ಹೆಸರು ಗಳಿಸಬೇಕು, ಒಳ್ಳೆ ಕೆಲಸ ಬೇಕು, ಕೆಲಸದಲ್ಲಿ ಅಬ್ಸ್ಟಕಲ್ಸ್ ದೂರ ಆಗಬೇಕು, ಕ್ಲಿಯರ್ ಆಗಬೇಕು. ಸೊ ಏನಾಗುತ್ತೆ ನೋಡಿ, ಜಾತಕದಲ್ಲಿ 10ನೇ ಮನೆ ಅಂತ ಉಂಟು, 10th ಹೌಸ್ ಅಂತ ಕರಿತೇವೆ. 10th ಹೌಸ್ ಅಲ್ಲಿ ನ್ಯಾಚುರಲಾಗಿ ಮಕರ ರಾಶಿ ಬಂದಿರ್ತದೆ. ಆ ಮಕರ ರಾಶಿಯಲ್ಲಿ ಮಂಗಳ ಅಂದರೆ ಕುಜ ಹುಚ್ಚನಾಗಿ ಬಿಡ್ತಾನೆ ರಾಶಿಯಲ್ಲಿ, ಆನಂತರ ಕುಜ ದಿಗ್ಬಲಿಯಾಗಿ ಬಿಡ್ತಾನೆ ಆ ರಾಶಿಯಲ್ಲಿ, ಅದೇ ರೀತಿ ಸೂರ್ಯ ದಿಗ್ಬಲಿಯಾಗಿ ಬಿಡ್ತಾನೆ. ಅಂದರೆ ಎರಡು ಅಗ್ನಿತತ್ವದ ಪ್ಲಾನೆಟ್ಸ್ ಏನುಂಟು, ಆ ಒಂದು 10ನೇ ಮನೆಯಲ್ಲಿ ದಿಗ್ಬಲಿಯಾಗಿ ಬಿಟ್ಟಿರ್ತಾರೆ. ಸೊ ಈ ಇಬ್ಬರ ನೇಚರ್ ಏನುಂಟು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಇಬ್ಬರ ನೇಚರ್. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆ ಕುಜನ ನೇಚರ್ ಏನಿದೆ, ಕುಜನ ನೇಚರ್ ಏನಿದ್ರು ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರಿಗದು ಸಹಾಯ ಮಾಡುವಂಥದ್ದು ಡೈರೆಕ್ಟಾಗಿ. ಯಾರು ಪ್ರತಿಫಲಾಪೇಕ್ಷೆ ಯಾವುದು ಕೂಡ ಬೇಕಾಗಿಲ್ಲ, ಸಹಾಯ ಮಾಡಿ ಅಂತ ಹೇಳೋದು. ಓಕೆ, ಪ್ರತಿಫಲ ಅಪೇಕ್ಷೆ ಇಲ್ಲದೇ ಸಹಾಯ ಮಾಡುವಂಥದ್ದು ಕುಜನ ನೇಚರ್ ಆಗಿರ್ತದೆ. ಅದಕ್ಕೋಸ್ಕರ ನೀವೇನು ಕೆಲಸ ಮಾಡಿ, ಯಾಕಂದರೆ ಕುಜ ಎಲ್ಲಿ ಎಕ್ಸಾಲ್ಟೆಡ್ ಆಗ್ತಾನೆ, ಮಕರ ರಾಶಿ. ಮಕರ ರಾಶಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಶನಿಯ ರಾಶಿ. ಶನಿಯ ರಾಶಿಯಲ್ಲಿ ಕುಜ ಏನಾಗ್ತಾನೆ, ಆತ ಉಚ್ಚ ಫಲವನ್ನು ಕೊಡ್ತಾನೆ. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಶನಿದೋಷ ಶನಿದೋಷ ಅಂತ ಆಂಜನೇಯನ ಟೆಂಪಲ್ಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ, ಯಾಕಂದರೆ ಶನಿಯ ರಾಶಿಯಲ್ಲಿ ಕುಜ ಎಕ್ಸಾಲ್ಟೆಡ್ ಆಗುವುದರಿಂದ, ಉಚ್ಚ ಫಲವನ್ನು ಕೊಡುವುದರಿಂದ ಆಂಜನೇಯನ ಟೆಂಪಲ್ಗೆ ಹೋದಾಗ ಎಲ್ಲೋ ಒಂದು ಕಡೆ ಅಲ್ಲಿಂದ ಉಚ್ಚ ಫಲ ಬರ್ಬೋದು, ಶನಿಯ ದೋಷಗಳು ನಿವಾರಣೆ ಆಗ್ಬೋದು ಅಂತ ಹೋಗ್ತಾ ಇರ್ತಾರೆ. ತಪ್ಪಂತೂ ಖಂಡಿತ ಅಲ್ಲ, ಖಂಡಿತ ಹೋಗ್ಬೋದು. ಬಟ್ ಅದಕ್ಕಿಂತಲೂ ವಿಶೇಷವಾಗಿ ಏನಿರ್ತದೆ ಅಂದರೆ, ನೀವು ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆ ನೀವು ಕೆಲಸ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಬೇರೆಯವರಿಗೆ ಸಹಾಯ ಮಾಡಬೇಕಾಗುತ್ತೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಸಹಾಯ ಮಾಡಬೇಕಾಗುತ್ತೆ. ಯಾಕಂದರೆ ಕುಜ ಅಂದರೆ ಏನುಂಟು, ಆ ಒಂದು ಮಂಗಳನ ಒಂದು ಎನರ್ಜಿ ಏನುಂಟು ಅದು ರಿಲೇಟೆಡ್ ಟು ಪೊಲೀಸ್. ಓಕೆನಾ? ಈಗ ಪೊಲೀಸ್ಗೆ ಸಂಬಂಧಪಟ್ಟಂತೆ, ಸೈನಿಕರಿಗೆ ಸಂಬಂಧಪಟ್ಟಂತೆ, ವಾಚ್ಮ್ಯಾನ್ಗೆ ಸಂಬಂಧಪಟ್ಟಂತೆ,
ಅಂತೆ. ಸೊ ಇದೆಲ್ಲ ಇರುವಂಥದ್ದು. ಓಕೆ, ಅವ್ರೇನು ಮಾಡ್ತಾರೆ ಗೊತ್ತಾ, ನಿಮಗೆ ಎಮರ್ಜೆನ್ಸಿಯಲ್ಲಿ ಬರ್ತಾರೆ ತಾನೆ, ನೀವು ಪೊಲೀಸ್ಗೆ ಫೋನ್ ಮಾಡಿದರೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಬಂದುಬಿಡ್ತಾರೆ ಅವರಲ್ವಾ. ಅದೇ ರೀತಿ ಸೈನಿಕರು ಕೂಡ, ಅದೇ ರೀತಿ ಪ್ರತಿಯೊಬ್ಬರು ಕೂಡ, ರೈಟ್ ತಾನೆ. ಅಲ್ಲಿ ಯಾವುದು ಕೂಡ ಬರಬಾರ್ದು ಅಂದರೆ ನೀವು ಕೆಲಸ ಮಾಡಬೇಕಷ್ಟೇ, ಕೆಲಸ ಕೆಲಸ ಕೆಲಸ, ಇದು ಬಿಟ್ಟರೆ ಬೇರೆ ಯಾವುದೇ ಕೂಡ ಆಸೆ ಪಡಲಿಕ್ಕೆ ಹೋಗಬಾರ್ದು. ಯಾವಾಗ ಇದನ್ನು ನೀವು ಮಾಡ್ತೀರಾ ಆಗೇನಾಗುತ್ತೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿದ್ದಂಥ ಅಬ್ಸ್ಟಕಲ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಂಗಳನಿಂದ ಬರತಕ್ಕಂಥ ಸಮಸ್ಯೆ, ಶನಿಯಿಂದ ಬರತಕ್ಕಂಥ ಸಮಸ್ಯೆ ನೋಡಿ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮಂಗಳ ಬಂದು ಸೇನಾಧಿಪತಿ, ಆತ ವಿಶೇಷ ಸೇನಾಧಿಪತಿ, ಅದಕ್ಕೇ ಆತ ಮಕರ ರಾಶಿಯಲ್ಲಿ, ಮಕರ ರಾಶಿ ಅಂದರೆ ಅದು ಶನಿಯ ತತ್ವದ ರಾಶಿ, ಅದು ಅಲ್ಲಿ ಹೋಗಿ ಎಕ್ಸಾಲ್ಟೆಡ್ ಆಗ್ತಾನೆ, ಅಂದರೆ ಉಚ್ಚ ಫಲವನ್ನು ಕೊಡುತ್ತೆ. ಯಾಕಂದರೆ ಶನಿಯ ಮೇಲೆ, ಅಂದರೆ ಸಾಮಾನ್ಯ ಜನರ ಮೇಲೆ ಅವನ ಕಂಟ್ರೋಲ್ ಇರ್ತದೆ, ಸಾಮಾನ್ಯ ಜನರ ಮೇಲೆ ಅವನ ಕಂಟ್ರೋಲ್ ಇರ್ತದೆ, ಸಾಮಾನ್ಯ ಜನರಿಗೆ ಹೆಲ್ಪ್ ಮಾಡಲೇಬೇಕಾದ, ಅದಕ್ಕೋಸ್ಕರ ಅಲ್ಲಿ ಹೋಗಿ ಆತ ಏನು ಮಾಡ್ತಾನೆ, ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೋಸ್ಕರ ನೀವು ಎಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತೀರಾ, ಇನ್ನೇನು ಮಾಡ್ತೀರಾ, ಕೆಲವರು ಸಂಬಳದ ಬಗ್ಗೆನೇ ಚಿಂತೆ ಮಾಡ್ಕೊಂಡಿರ್ತಾರೆ, ತಪ್ಪಾಗುತ್ತೆ ಅಲ್ವಾ. ಯಾಕಂದರೆ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ, ನೀವು ಕೆಲಸ ಮಾಡುವಂಥ ವೇ ಏನಿದೆ, ಅಥವಾ ನೀವು ಕೆಲಸ ಮಾಡುವಂತಹ ಆ ಒಂದು ಪ್ಯಾಟರ್ನ್ ಏನಿದೆ, ಅದರ ಮುಖಾಂತರ ಏನಾಗುತ್ತೆ, ನಿಮ್ಮ ಸಂಬಳ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅದು ನೀವು ಇಚ್ಛೆಪಟ್ಟು ಆಗುವುದಲ್ಲ, ನೀವು ಇಷ್ಟಪಟ್ಟು ಸಂಬಳ ಜಾಸ್ತಿ ಆಗುವುದಲ್ಲ, ನೀವು ಕೆಲಸ ಮಾಡೋದ್ರ ಮುಖಾಂತರ ನಿಮಗೆ ಸಂಬಳ ಜಾಸ್ತಿ ಆಗೋದು, ಇನ್ಕ್ರಿಮೆಂಟ್ ಆಗೋದು, ನಿಮಗೆ ಒಂದು ಪ್ರಮೋಷನ್ ಎಲ್ಲವೂ ಕೂಡ ಅದರ ಮುಖಾಂತರ. ಹಾಗಾದರೆ ನಾವು ಹೇಗೆ ಕೆಲಸ ಮಾಡಬೇಕಾಗುತ್ತೆ, ಪ್ರತಿಫಲ ಅಪೇಕ್ಷೆ ಇಲ್ಲದೇ ಕೆಲಸ ಮಾಡಬೇಕಾಗುತ್ತೆ. ಏನು ಕೊಡ್ತಾರೋ ಕೊಡ್ತಾರಪ್ಪ, ಪರವಾಗಿಲ್ಲ, ಇವತ್ತಲ್ಲ ನಾಳೆ ನಾನು ಗೆಲ್ಲುವುದಂತೂ ಪಕ್ಕ, ನನ್ನ ಕೆಲಸ ಏನು ನಾನು ಮಾಡ್ಕೊಳ್ತೇನೆ. ಈ ಮೆಂಟ ಇಲ್ಲಾಂದರೆ ಏನಾಗುತ್ತೆ, ಕೆಲಸ ಮಾಡ್ತಾ ಇರ್ತೀರಾ, ಗಡಿಯಾರ ನೋಡ್ತಾ ಇದ್ರೆ ಯಾವಾಗ 4 ಗಂಟೆ ಆಗುತ್ತೆ, ಯಾವಾಗ 5 ಗಂಟೆ ಆಗುತ್ತೆ, ಮತ್ತು ಯಾವಾಗ ಟಿಫನ್ಗೆ ಬಿಡ್ತಾರೆ, ಯಾವಾಗ ಲಂಚ್ ಟೈಮ್ ಆಗುತ್ತೆ, ಇದನ್ನೇ ನೋಡ್ತಾ ಇರ್ತೀರಿ, ರೈಟ್ ತಾನೆ, ನೋಡ್ತಾ ಇರ್ತಿರ್ತಾನೆ. ಸೊ ಅದು ಪ್ರಾಬ್ಲಮೆಟಿಕ್ ತಾನೆ, ಯಾಕಂದರೆ ನಿಮಗೆ ಮನಸ್ಸೇ ಇಲ್ಲ ಅಲ್ಲಿ ಕೂರಲಿಕ್ಕೆ, ಆ ಪಾರ್ಟಲ್ಲಿ ಕೂರಲಿಕ್ಕೆ ಮನಸ್ಸಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಕುಜ ಟೋಟಲಿ ಏನಾಗ್ತಾನೆ, ಕುಜ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ. ಕುಜ ಎಲ್ಲಿ ಬರ್ತಾನೆ, ಯಾವಾಗ ನೀವು ಕೆಲಸ ಮಾಡುವಂತಹ ಆ ಟೇಬಲಲ್ಲಿ ಕುಳಿತುಕೊಂಡು, ಎಲ್ಲಿ ಬೇಕಾದ್ರೂ ಆಫೀಸಲ್ಲಿರಲಿ, ನೀವು ಎಲ್ಲಿ ಬೇಕಾದ ಕೆಲಸ ಅಲ್ಲಿ ಕೂತ್ಕೊಂಡು ನೀವು ಆರಾಮ ಆಗಬೇಕು ನಾನು ಅಂತ ನೀವು ಆಸೆ ಪಡ್ತೀರಾ, ಯಾವಾಗಲೂ ಗಡಿಯಾರ ನೋಡ್ಕೊಂಡು ಕೆಲಸ ಮಾಡ್ತೀರಾ, ಆಗೇನಾಗುತ್ತೆ, ಕುಜ 10ನೇ ಮನೆಯಿಂದ 4ನೇ ಮನೆಗೆ ಶಿಫ್ಟ್ ಆಗಿಬಿಡ್ತಾನೆ. 4ನೇ ಮನೆ ಅಂತೇಳಿ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿ ಕುಜ ಬಲ ಕಳ್ಕೊಂಡ್ಬಿಡ್ತಾನೆ. ಆಗೇನಾಯಿತು, ಕುಜ ಅಲ್ಲಿ ಡೆಬಿಲಿಟೇಟೆಡ್ ಫಲವನ್ನು ಕೊಡ್ತಾನೆ, ನೀಚ ಫಲವನ್ನು ಕೊಡ್ತಾನೆ, ಒಳ್ಳೆ ಫಲವನ್ನು ಕೊಡುವುದಿಲ್ಲ. ಸೊ ಅರ್ಥ ಆಗುತ್ತೆ ನಿಮಗೆ, ಓಕೆನಾ. ಸೊ ಇದು ಪ್ಯಾಟರ್ನ್ ಅಂತೇಳಿ, ಈ ಪ್ಯಾಟರ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದಕ್ಕೋಸ್ಕರ ದಶಮ ಸ್ಥಾನದಲ್ಲಿ ಕುಜನನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಹಾಗೆ ಯಾವುದೇ ಪ್ರತಿಫಲ ಇಲ್ಲದೆ ಕೆಲಸ ಮಾಡ್ತಾ ಕೆಲಸ ಮಾಡ್ತಾನೆ ಹೋಗಬೇಕಾಗುತ್ತೆ ಬೇರೆ ಏನು ಮಾಡುವಾಗ. ಈಗ ಕುಜ ನಿಮ್ಮ ಜಾತಕದಲ್ಲಿ ಯಾವ್ಯಾವ ರಾಶಿಯಲ್ಲಿದ್ದಾನೆ ಅದಕ್ಕೆ ಸಂಬಂಧಪಟ್ಟಿದೆ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಮಾಡಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂದರೆ ಅದು ಖಂಡಿತ ಪರವಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾನೆ ಅಂತ ಇಟ್ಕೊಳ್ಳೋಣ. ನಿಮ್ಮ ಜಾತಕ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಕುಜನಿಗೆ ಸಂಬಂಧಪಟ್ಟಂತೆ ಸ್ವಗೃಹಿ ಅದು, ಓಕೆ, ಅಥವಾ ಸ್ವಗೃಹಿ ಆಗಿಬಿಡ್ತಾನೆ ವೃಶ್ಚಿಕ ರಾಶಿಯಲ್ಲಿ. ಓಕೆ, ಸೊ ನೀವೇನು ಸೇವೆ ಮಾಡಬೇಕಾಗುತ್ತೆ, ಯಾರಾದರೂ ಕೆಳಗೆ ಬಿದ್ದವರನ್ನು ಮೇಲೆ ಎತ್ತಬೇಕಂತ ಅದು ಹೇಳ್ತಾ ಉಂಟು. ಕೆಳಗೆ ಬಿದ್ದವರು ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿರ್ಬೋದು, ಅನಾರೋಗ್ಯದ ವಿಚಾರದಲ್ಲಿರ್ಬೋದು, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಕೆಳಗೆ ಬಿದ್ದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ಹೋಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನೀವು ಕೆಲಸ ಮಾಡಬೇಕಾಗುತ್ತೆ ಅಥವಾ ಸಹಾಯ ಮಾಡಬೇಕು. ಆಗ ನಿಮ್ಮ ಆ ಒಂದು ವೃಶ್ಚಿಕ ರಾಶಿ ಕುಜ ಏನಿದೆ ಇಸ್ ದ ಮೋಸ್ಟ್ ಫೇವರೇಬಲ್ ಆಗುತ್ತೆ, ಅತ್ಯುತ್ತಮ ರೀತಿಯ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾಕಂದರೆ ನೀವು ಅದು ಮಾಡ್ತಾ ಇದ್ದೀರಿ ತಾನೆ, ಯಾಕಂದರೆ ಅದು ತೋರಿಸ್ತಾವೆ ನೀನು ಇದನ್ನೇ ಮಾಡಬೇಕಂತ. ಸೊ ಅದನ್ನು ಮಾಡಲೇಬೇಕಾಗುತ್ತೆ, ರೈಟ್. ಅದನ್ನು ಮಾತಿನ ಮುಖಾಂತರ ಮಾಡ್ತೀರಾ, ಹಣಕಾಸಿನ ಮುಖಾಂತರ ಮಾಡ್ತೀರಾ, ನೀವು ನಿಮ್ಮ ದೈಹಿಕತೆಯನ್ನು ಉಪಯೋಗ ಮಾಡ್ಕೊಂಡು ಮಾಡ್ತೀರಾ, ಅಂದರೆ ನಿಮ್ಮ ಅಂದರೆ ಕಾಯ ವಾಚ ಮನಸ್ಸ ಕಾಯವನ್ನು ಉಪಯೋಗ ಮಾಡ್ಕೊಂಡು ನೀವೇನು ಬೇಕಾದರೂ ಮಾಡಿ, ಬಟ್ ಅದನ್ನು ಮಾಡಬೇಕು ಅಂತ ಉಂಟದ್ರಲ್ಲಿ ಅಲ್ವಾ. ನಿಮ್ಮ ಮಾತಿನಿಂದಲೇ ಅವರಿಗೆ ಒಂದು ಸಂತುಷ್ಟ ಸಿಕ್ತು, ಅವರೆಲ್ಲೋ ಒಂದು ಕಡೆ ಕೆಳಗಿನ ಮಟ್ಟದಲ್ಲಿದ್ದ ಮೇಲೆ ಮಟ್ಟಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಅಂದರೆ ನೀವು ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೇ ಹೇಳೋದು ಈ ಕುಜನಿಗೆ ಸಂಬಂಧಪಟ್ಟಿದೆ, ಬೇರೆ ಬೇರೆ ರಾಶಿಯಲ್ಲಿ ಬೇರೆ ಬೇರೆ ರೀತಿಯ ಫಲವನ್ನು ಕೊಡ್ತಾ ಇರ್ತಾನೆ ಅಂತ, ರೈಟ್. ನಾನು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೇಷರಾಶಿ ಕುಜ ಬಂದುಬಿಟ್ಟ, ನಿಮ್ಮ ಜಾತಕದಲ್ಲಿ ಮೇಷರಾಶಿಯಲ್ಲಿ ಕುಜ ಬಂದುಬಿಟ್ಟಾನೆ. ಮೇಷರಾಶಿ ಕುಜನ ಸ್ವಗೃಹಿಯಾತ, ಆತ ಸ್ವಗೃಹಿ ಆಗಿಬಿಡ್ತಾನೆ, ಆತನ ಸ್ವಂತ ರಾಶಿ. ಮೇಷರಾಶಿ ಅಂದ್ರೆ ಏನು ವಿಶೇಷ, ಸ್ಟಾರ್ಟ್ಅಪ್ ರಾಶಿ ಅದು. ಸ್ಟಾರ್ಟ್ ಮಾಡಬೇಕಾದ್ರೆ ಅಂದರೆ ವಸ್ತುಗಳನ್ನು ಹುಟ್ಟಿಸುವಂಥ ರಾಶಿ, ವಸ್ತುಗಳಿಗೆ ಜನ್ಮ ಕೊಡುವಂಥ ರಾಶಿ, ಹೊಸ್ತನ್ನು ಶುರು ಮಾಡುವಂಥ ರಾಶಿ. ನಿಮ್ಮ ಜಾತಕದಲ್ಲಿ ಮೇಷರಾಶಿ ಎಲ್ಲಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಅದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅದರ ಜೊತೆಗೆ ಯಾವಾಗ ಮೇಷರಾಶಿ ಕೆಲಸ ಮಾಡುತ್ತೆ ಆ ಮೂಮೆಂಟಲ್ಲಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಹೊಸತ್ತು ಕ್ರಿಯೇಷನ್ ಆಗುವಂಥ ಸಾಧ್ಯತೆಗಳು ಕೂಡ ತೀರ ಜಾಸ್ತಿಯಾಗಿ ಇದ್ದೇ ಇರ್ತವೆ. ವಿಷಯ ಬೇರೆ. ಓಕೆ, ಈಗ ಮೇಷರಾಶಿಯಲ್ಲಿ ಕುಜ ಇದ್ದಾಗ ಏನು ಮಾಡಬೇಕಾಗುತ್ತೆ, ನೀವು ಲೋ ಲೆವೆಲ್ ಪೀಪಲ್ಸ್ ಯಾರಿದ್ದಾರೆ, ಲೋ ಲೆವೆಲ್ ಅವರಿಗೆ ಎನರ್ಜಿನೇ ಇಲ್ಲ, ಎನರ್ಜೆಟಿಕ್ ಆಗಿಯೇ ಇಲ್ಲ, ಅಥವಾ ಕೆಲವೊಂದು ವಿಚಾರ ತೊಂದರೆ ಉಂಟು, ಅವರಿಗೆ ಹೋಗಿ ಸಹಾಯ ಮಾಡಬೇಕಾಗುತ್ತೆ. ಕೆಳಗೆ ಬಿದ್ದವರನ್ನು ಸಹಾಯ ಮಾಡಬೇಕು. ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದಾಗ ಲೋ ಲೆವೆಲಲ್ಲಿರುವಂಥವ್ರು, ಬಡವರಿಗೆ ಸಹಾಯ ಮಾಡಬೇಕು. ಯಾರು ನಮ್ಮ ಮೇಷರಾಶಿಯಲ್ಲಿ ಕುಜ ಇದ್ದವ್ರು ಮಾಡಿ ನೋಡಬೇಕಾದನ್ನು, ರೈಟ್. ಯಾಕೆ ಆಗಲ್ಲ ಹೇಳಿ. ಅದೇ ರೀತಿ ಕನ್ಯಾ ರಾಶಿಯಲ್ಲಿ ಕುಜ ಬಂದುಬಿಟ್ಟ, ಇದೊಂದು ದೊಡ್ಡ ದೋಷ ಅಂತ ಹೇಳ್ತೇನೆ. ಕನ್ಯಾ ರಾಶಿಯಲ್ಲಿ ಕುಜ ಬರೋದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ಇದು ಮೋಸ್ಟ್ ವಸ್ಟ್ ಅಂತ ಹೇಳ್ತೇನೆ. ಯಾಕಂದರೆ ನಿಮಗೆ ತುಂಬ ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ ಕನ್ಯಾ ರಾಶಿಯಲ್ಲಿ ಕುಜ ಬಂದಾಗ. ಏನಾದರೂ ಹೆಣ್ಣುಮಕ್ಕಳಿಗೆ ಕನ್ಯಾ ರಾಶಿಯಲ್ಲಿ ಕುಜ ಬಂದುಬಿಟ್ಟ ಅಂದರೆ ವೈವಾಹಿಕ ಜೀವನವೇ ಡಾವಾಡೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅಥವಾ ಕನ್ಯಾ ರಾಶಿಯಲ್ಲಿ ಕುಜ ಬಂದಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ, ಶುಗರ್ ಪ್ರಾಬ್ಲಮ್ ಆಗುತ್ತೆ, ನರಗಳಿಗೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ,
ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕೆ ಡೆಫಿನೆಟ್ ಆಗಿ ಸಾಧ್ಯ ಉಂಟು. ಹಾಗಾದ್ರೆ ಏನಿರ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ, ನಾನು ಭಾರತಿ ಅಂತ, ಅಶೋಕ್ ನಗರ, ಮಂಗಳೂರು. ಸರಿ, ನನ್ನ ಮಗನ ವಿಷಯ ಕೇಳಲಿಕ್ಕೆ. ಸರಿ, ಮಗನ ಹೆಸರು ಹುಟ್ಟಿದ ದಿನ ಕೇಳಿ. ಮಗನ ಹೆಸರು ಭರತ್ ರಾಜ್ ಅಂತ. ಓಕೆ, ಭರತ್. March 8, 2003 4:21 ಸಾಯಂಕಾಲ 4:21 ಹೌದು ಹೌದು. ಓಕೆ, ಹುಟ್ಟಿದ್ದೆಲ್ಲಿ ಮಾ? ಮಂಗಳೂರಲ್ಲಿ. ಸರಿ, ಏನು ತಿಳ್ಕೊಬೇಕಮ್ಮ, ಹೇಳಿಬಿಡಿ. ಅವನದು ಭವಿಷ್ಯದ ಬಗ್ಗೆ, ಅವನಿಗೆ ಫಸ್ಟ್ ಇಯರ್ ಡಿಗ್ರಿ, ಅವನದು ಭವಿಷ್ಯ, ಓದು, ಆರೋಗ್ಯ ಎಲ್ಲ ಹೇಗೆ ಅಂತ. ಅಥವಾ ಏನು ಮಾಡಿಮ್ಮ, ಇವತ್ತು ಮನೆಯಲ್ಲಿ ಇರ್ತೀನಮ್ಮ ನಾನು ಸಂಜೆಯವರೆಗೆ. ಓಕೆನಾ, ನಾನು ಅಡ್ರೆಸ್ ಕಳಿಸ್ಕೊಡ್ತೇನೆ, ದಯವಿಟ್ಟು ಮನೆಗೆ ಬನ್ನಿ, ಭವಿಷ್ಯದ ಬಗ್ಗೆ ಹೇಳಿಕೊಡ್ತೇನೆ. ಇವನ ಭವಿಷ್ಯದ ಬಗ್ಗೆ ಹೇಳಿಕ್ಕೆ ಹೋದರೆ ನನಗೀಗ ಒಂದು ಗಂಟೆ ಅದಕ್ಕೆ ನೀಡಬೇಕಾಗುತ್ತೆ ನಾ. ಓಕೆನಾ, ಒಳ್ಳೇದಾಗಲಿ ತಾಯಿ, ರೈಟಾ? ಸೊ ಪ್ರಶ್ನೆ ಏನು ಬೇಕೋ ಅದನ್ನೇ ಮಾಡಬೇಕು ತಾನೆ, ಸುಮ್ಮ ಸುಮ್ಮನೆ ನೀವು ಪ್ರಶ್ನೆ ಮಾಡಬೇಡಿ. ಓಕೆನಾ, ನಾನಂತೂ ಆನ್ಸರ್ ಮಾಡಲ್ಲ, ನನ್ನಿಂದ ಆಗದ ವಿಚಾರ ಅಲ್ಲ. ಒಂದು ಪ್ರಶ್ನೆ ಇಟ್ಟುಕೊಂಡು ಕರೆ ಮಾಡಬೇಕು, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಪ್ರಶ್ನೆ, ರೈಟ್ ತಾನೆ? ನನಗೆ ಭವಿಷ್ಯದ ಬಗ್ಗೆ ಕೇಳಬೇಕು, ಉದ್ದ ಇದೆ ತಾನೆ ಚಾಪ್ಟರ್ ಭವಿಷ್ಯದ ಬಗ್ಗೆ ಹೇಳಬೇಕಾದ್ರೆ, ನಾನೆಲ್ಲ ಪ್ರಿಡಿಕ್ಟ್ ಮಾಡಬೇಕು ತಾನೆ. ಸೊ ಖಂಡಿತ ಹೇಳಿಕೊಡ್ತೇನೆ ಮನೆಗೆ ಬಂದಾಗ. ಮನೆಗೆ ಬಂದಾಗ ತುಂಬ ಚೆನ್ನಾಗಿತ್ತು. ಓಕೆನಾ, ತುಂಬ ಚೆನ್ನಾಗಿತ್ತು. ನಾನು ಇವತ್ತು ಮನೆಯಲ್ಲಿರ್ತೇನೆ, ಬಂದು ಖಂಡಿತ ಎರಡು ಜಾತಕವನ್ನು ತಂದು ಕೊಟ್ಟರೆ ಅದರಲ್ಲಿ ಏನು ಡೀಟೇಲ್ಸ್ ಉಂಟು ಡೆಫಿನೆಟ್ ಆಗಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು. ಬರುವಾಗ ಒಂದೇ ಒಂದು ಕಂಡೀಷನ್, ನಿಮ್ಮ ಕುಲದೇವರಿಗೆ ಕೈ ಮುಗಿದುಕೊಂಡು ಬನ್ನಿ, ನಿಮ್ಮ ಮನೆಯವರಿಗೆ ಕೈ ಮುಗಿದುಕೊಂಡು ಬನ್ನಿ, ನಿಮ್ಮ ಇಷ್ಟದೇವರಿಗೆ ಕೈ ಮುಗಿದುಕೊಂಡು ಬನ್ನಿ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನೀವು ಎದುರಿಗೆ ಬಂದು ಕೂತಿರ್ತೀರಾ, ನಾನು ಟೋಟಲಿ ಬ್ಲ್ಯಾಂಕ್ ಆಗಿಬಿಡ್ತೇನೆ. ಪ್ರೆಡಿಕ್ಷನ್ ಮಾಡಲಿಕ್ಕೆ ಬಿಡೋದಿಲ್ಲ, ಯಾಕಂದರೆ ನಿಮಗೆ ಕುಲದೇವರ ಶಾಪ ಅಲ್ವಾ, ನಿಮ್ಮ ಮನೆದೇವರ ಶಾಪ, ನಿಮ್ಮ ಇಷ್ಟದೇವರ ಶಾಪ, ಯಾರಿಗೆ ಬೇಕಾದಲ್ಲ, ರೈಟಾ? ಸೊ ಅದೆಲ್ಲ ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಡಿಕ್ಷನ್ ನಿಲ್ ಆದರೆ ಆಗೇನಾಗುತ್ತೆ, ಏ ವಿಚಾರ, ಟಿವಿಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಪ್ರಿಡಿಕ್ಷನ್ ಮಾಡ್ತಾರೆ, ನಾನು ಮನೆಯಲ್ಲಿ ಹೋದರೆ ಏನೂ ಇಲ್ಲ ಅಂತ. ಯಾಕೆ ನನ್ನ ತಪ್ಪಂತೂ ಖಂಡಿತ ಅಲ್ಲ, ನಿಮ್ಮ ತಪ್ಪದು. ಅದಕ್ಕೋಸ್ಕರ ಬರುವಾಗ ಆ ದೇವರಿಗೆಲ್ಲ ಕೈ ಮುಗಿದುಕೊಂಡೇ ಬನ್ನಿ, ಒಳ್ಳೆ ಪ್ರಿಡಿಕ್ಷನ್ ಬರಲಿ, ಒಳ್ಳೆ ಸಲಹೆ ಸಿಗಲಿ, ಒಳ್ಳೆ ಪರಿಹಾರ ಸಿಗಲಿ ಅಂತ ಹೇಳ್ಕೊ. ನನ್ನಲ್ಲಿಗೆ ಅಂತಲ್ಲ, ಯಾರಲ್ಲಿಗೆ ಹೋಗೋದಾದ್ರೂ ಕೂಡ, ಯಾರಲ್ಲಿಗೆ ಹೋಗೋದಾದ್ರೂ ಕೂಡ ಇದು ಕಂಪಲ್ಸರಿಗೆ ಫಾಲೋ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನನ್ನ ಎದುರು ಕೂತಿರ್ತಾರೆ, ಪ್ರಿಡಿಕ್ಷನ್ ಮಾಡುವಾಗ ಡಿಸ್ಕನೆಕ್ಟ್ ಆಗುತ್ತೆ. ಪ್ರಿಡಿಕ್ಷನ್ ಮಾಡಬೇಕಾದ್ರೆ ತಲೆಗೇ ಬರ್ತಾ ಇಲ್ಲ, ಹೊಳಿತಾನೆ ಇಲ್ಲ, ಏನು ಮಾಡೋಕ್ಕೆ ಗೊತ್ತಾಗಲ್ಲ. ಇರಿ, ಆಗ ಹೇಳ್ತೇನೆ ಅವ್ರಿಗೆ, ಇಲ್ಲಿ ಕೂತ್ಕೊಂಡೇ ನೀವೇನು ಮಾಡಬೇಕು, ಆ ಕುಲದೇವರಿಗೆ ಪ್ರಾರ್ಥನೆ ಮಾಡಿ. ಅವ್ರು ಯಾವಾಗ ಪ್ರಾರ್ಥನೆ ಮಾಡ್ತಾರೆ, ಡೆಫಿನೆಟ್ ಆಗಿ ಅದು ಬರಲಿಕ್ಕೆ ಸ್ಟಾರ್ಟ್, ಟಕಟಕ ಅಂತ ಬರುತ್ತೆ. ಸೊ ಪ್ರಿಡಿಕ್ಷನ್ ಮಾಡಿಬಿಡ್ತೇನೆ ಇಂಥ ಬರೀ. ಓಕೆನಾ, ರೈಟಾ? ಅದಕ್ಕೋಸ್ಕರ ಯಾರೆಲ್ಲ ಮನೆಗೆ ಬಂದು ಇಷ್ಟರವರೆಗೆ ಪ್ರಿಡಿಕ್ಷನ್ ಪಡ್ಕೊಂಡಿದ್ದೀರಾ, ನಿಮಗೆ ಸರಿಯಾದ ಪ್ರಿಡಿಕ್ಷನ್ ಸಿಗಲಿಲ್ಲ, ನನ್ನ ತಪ್ಪಂದು ಖಂಡಿತ ಅಲ್ಲ. ಯಾಕಂದರೆ ನಾನು ವಿದ್ಯೆ ಕಲ್ತಿದ್ದೇನೆ, ತಕ್ಕ ಮಟ್ಟಿಗೆ ಗೊತ್ತಿದೆ, ತುಂಬ ಅಂತ ಹೇಳಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಒಂದು 20-25% ನನಗೆ ಜ್ಯೋತಿಷ ಬರ್ತದೆ. ಓಕೆನಾ, 75% ಬರಲ್ಲ, ಯಾಕಂದರೆ ಅದು ಸಮುದ್ರ ಇದ್ದ ಹಾಗೆ, ಅದನ್ನು ಕಲಿಯೋದು ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ. ನಿಮಗೆ ಎಷ್ಟು ಬೇಕು ಅಷ್ಟಂತೂ ನಾನು ಕೊಡಬಲ್ಲೆ, ರೈಟ್ ತಾನೆ? ಅದಕ್ಕೋಸ್ಕರ ಬರುವಾಗ ಸೊ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದ್ದರೆ ಸುಮ್ಮ ಸುಮ್ಮನೆ ಏನೇನೋ ಕೇಳ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಓಕೆನಾ, ರೈಟಾ? ಅರ್ಥ? ಅದಕ್ಕೋಸ್ಕರ ನಮ್ಮನ್ನು ಬ್ಲೇಮ್ ಮಾಡಲಿಕ್ಕಂತೂ ಹೋಗಬೇಡಿ. ನೀವು ಅದನ್ನೇ ಎಣಿಸ್ಬೇಡಿ, ವಿಜಯರಾಜಿಗೆ ವಿದ್ಯೆ ಇಲ್ಲ, ಅವ್ರು ಹೇಳೋದಿಲ್ಲ. ನಾ ನಿಮ್ಮ ತಪ್ಪು, ಯಾಕೆ ಬಂದಿಲ್ಲ, ಯಾಕೆ ನಿಮ್ಮ ಕುಲದೇವರ ಶಾಪ ಅಲ್ವಾ, ಯಾಕೆ ನಿಮಗೆ ಮತ್ತೊಂದು ಅಹಂ ನಾನು ಅಂತ. ಮತ್ತು ಕೆಲವರಿಗೆ ಇಂಟ್ರೆಸ್ಟ್ ಇರಲ್ಲ, ಯಾರೋ ಫೋರ್ಸ್ಫುಲ್ಲಾಗಿ ಕರ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಜ್ಯೋತಿಷಲ್ಲಿ ಇಂಟ್ರೆಸ್ಟ್ ಇರಲ್ಲ, ಅವ್ರಿಗೆ ಫೋರ್ಸ್ಫುಲ್ಲಾಗಿ ಅಂಥವ್ರಿಗೂ ಕೂಡ ಪ್ರಿಡಿಕ್ಷನೇ ಬರಲ್ಲ. ಅವ್ರು ಸುಮ್ಮನೆ ನಮ್ಮ ಮುಖ ನೋಡ್ಕೊಂಡು ಕೂತಿದ್ರು ಹೀಗೆ ಅಲ್ವಾ, ಇವನೇನು ಹೇಳ್ತಾನಪ್ಪ ಅಲ್ವಾ, ಈ ರೀತಿ ಆಗ ಕೂಡ ಪ್ರಿಡಿಕ್ಷನ್ ಬರಲ್ಲ. ಸೊ ಇದನ್ನು ಯಾಕಂದರೆ ಇದೆಲ್ಲ ಪ್ರಕೃತಿ ತತ್ವ, ಪ್ರಕೃತಿ ನಿಯಮಗಳಿದೆಲ್ಲ. ಓಕೆ, ಪ್ರಕೃತಿ ಹೇಳಿಕೊಡುತ್ತೆ ನಿಮ್ಗೆ ಏನು ಹೇಳಬೇಕು ಏನು ಹೇಳಬಾರ್ದು, ಅದು ಪ್ರಕೃತಿಯಿಂದ ಬಂದಿರ್ತದೆ, ನಾನಂತೂ ಹೇಳುವುದಿಲ್ಲ, ರೈಟಾ? ಓಕೆ, ಅದನ್ನು ನನ್ನ ಬಾಯಿಂದ ಅದು ನುಡಿಸುತ್ತೆ ನಿಮ್ಗೆ ಏನಾಗಬೇಕಂತ. ಓಕೆನಾ? ಸೊ ನೀವು ಜ್ಯೋತಿಷ ಆದಾಗ ಇದೆಲ್ಲ ಅನುಭವಕ್ಕೆ ಬರಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು, ರೈಟಾ? ಓಕೆ, ಕನ್ಯಾ ರಾಶಿಯಲ್ಲಿ ಕುಜ ಬಂದುಬಿಟ್ಟ, ರೈಟಾ? ಕನ್ಯಾ ರಾಶಿಯಲ್ಲಿ ಕುಜ ಬಂದು ನೋಡಿದ್ರೆ ಕನ್ಯಾ ರಾಶಿಯ ಕುಜ ನಮ್ಮ ಬಗ್ಗೆ ಮಾತಾಡಿದೆ, ಇಂಥ ಡಿಸ್ಪ್ಯೂಟ್ ಆಗುವಂಥ ಒಂದು ಕಾಲ್ ಬಂದುಬಿಡ್ತು, ರೈಟಾನೆ? ಅಂತ ಪರಿಸ್ಥಿತಿ, ರೈಟಾ? ಈಗ ಅಲ್ಲಿ ಏನೇನು ಸಮಸ್ಯೆ ಉಂಟು, ಎಲ್ಲ ಸಮಸ್ಯೆ ಇರ್ತದೆ ತಾನೆ, ಮನೆಯಲ್ಲಿ ಜಗಳ, ಇರಿಟೇಷನ್, ಆರೋಗ್ಯದ ಸಮಸ್ಯೆ ಎಲ್ಲ ಇರ್ತದೆ ತಾನೆ, ಹೆದರಿಕೆ ಅಲ್ವಾ, ತುಂಬಾನೇ ಅಲ್ವಾ, ಯಾರು ಕರೆ ಮಾಡಿದ್ರೆ ಅವ್ರಿಗೆ ಅಂತೂ ಪ್ರಾಬ್ಲಮ್ ಅಂತ ವಿಶೇಷ ರೀತಿಯಲ್ಲಿ ಇರ್ತದೆ, ಇರ್ತದೆ ತಾನೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಎನಿವೆ ಇರಲಿ. ಸೊ ಕನ್ಯಾ ರಾಶಿಯಲ್ಲಿ ಕುಜ ಬಂದಾಗ ಏನು ಮಾಡಬೇಕಾಗುತ್ತೆ, ನೀವು ಅನಾರೋಗ್ಯಕರವಾಗಿ ಯಾರು ಬಳಲ್ತ ಅವರ ಸೇವೆ ಮಾಡಬೇಕು. ಅನಾರೋಗ್ಯಕರವಾಗಿರುವಂಥ ಹಾಸ್ಪಿಟಲ್ಗೆ ಹೋಗಿ ಸೇವೆ ಮಾಡಿ, ಯಾರು ಅನಾರೋಗ್ಯಕರವಾಗಿರ್ತಾರೆ ಅವ್ರಿಗೆ ಮೆಡಿಸಿನ್ ತೆಗೆದುಕೊಡಿ. ಇದನ್ನು ನೀವು ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ, ಪ್ರತಿ ಸಮಯ ಕೂಡ ಮಂಗಳವಾರ ದಿವಸ ಇದನ್ನು ಮಾಡ್ಕೊಳ್ಳಿ. ಮಂಗಳವಾರ ದಿವಸ ಇದೊಂದು ನಿಯಮ ಅಂತ ಇಟ್ಕೊಳ್ಳಿ. ಏಯ್, ನಿಮ್ಮ ಕನ್ಯಾ ರಾಶಿಯ ಕುಜ ಇಸ್ ಅ ಮೋಸ್ಟ್ ಫೇವರಬಲ್ ಫಲ ಕೊಡ್ತಾನಲ್ವಾ, ಯಾವುದೇ ಸಮಸ್ಯೆ ಇಲ್ಲಲ್ವಾ, ನಿಮ್ಮೆಲ್ಲ ಡಿಸ್ಪ್ಯೂಟ್ ನಿವಾರಣೆ ಆಗುತ್ತಲ್ವಾ, ಮದುವೆ ಜೀವನದಲ್ಲಿ ಇದ್ದಂಥ ಸಮಸ್ಯೆನೇ ನಿವಾರಣೆ ಆಗುತ್ತಲ್ವಾ, ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಪ್ರಾಬ್ಲಮ್ ನಿವಾರಣೆ ಆಗುತ್ತಲ್ವಾ, ಎಷ್ಟು ಸುಲಭ ಇದೆ ತಾನೇ ಇದನ್ನು ಮಾಡುವಂಥದ್ದು, ಮಾಡಬೇಕು ತಾನೇ ಇದನ್ನು ಅಲ್ವಾ, ಇಲ್ಲಾಂದರೆ ಡಿಸ್ಪ್ಯೂಟ್ ಆಗುತ್ತೆ, ಮತ್ತು ಕೋರ್ಟು ಕಚೇರಿ ಅದು ಇದು ಅಲ್ಲಿ ತೀರಾ ತೊಂದರೆ ಕ್ರಿಯೇಟ್, ಅಥವಾ ಆರೋಗ್ಯದ ಸಮಸ್ಯೆ ಬಂದರೆ ಮತ್ತೆ ಅದು ಗುಣ ಆಗಲಿಕ್ಕೆ ಕೇಳುವುದಿಲ್ಲ, ಡೆಪ್ತ್ ಲೆವೆಲಲ್ಲಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಬಹಳ ಡೆಪ್ತಲ್ಲಿ ಹೋಗ್ಲಿಕ್ಕೆ, ಅದಕ್ಕೂ ನರಕ್ಕೆ ಸಂಬಂಧ ದೋಷಗಳು ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗಲಿ ಸ್ಟಾರ್ಟ್ ಆಗ್ತವೆ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ವಿಶೇಷ ರೀತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಏನು ಮಾಡ್ತೀರಿ ಈ ಮೊಮೆಂಟ್? ಓಕೆನಾ, ರೈಟಾ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅಂದರೆ ಅದು ನಾನು ಹೇಳುವ ವಿಷಯ ಏನಂದರೆ, ಜಾತಕದಲ್ಲಿ ಎಲ್ಲಿ ಕುಜ ಇದ್ದಾನೆ ಅಲ್ಲಿ ಆ ಭಾವಕ್ಕೆ ಸಂಬಂಧಪಟ್ಟಂತೆ, ಆ ರಾಶಿಗೆ ಸಂಬಂಧಪಟ್ಟಂತೆ ನೀವು ಸೇವೆಯನ್ನು ಕೊಡಬೇಕಾಗುತ್ತೆ. ಅದು ಕೂಡ ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೇ ಕೊಡಬೇಕಾಗುತ್ತೆ.
ಕೊಡುತ್ತೆ, ಪ್ರತಿಫಲ ಪ್ರಸಿದ್ಧಿ ಎಲ್ಲರೂ ಕೊಡ್ತಾರೆ ಅಲ್ವಾ, ಇಲ್ಲದೇನೆ ಕೊಡಬೇಕಾಗುತ್ತೆ, ಅದರಲ್ಲಿ ಅಪೇಕ್ಷೆ ಪಡುವ ಹಾಗಿಲ್ಲ. ಹಾಗೇನಾಗುತ್ತೆ, ನಿಮ್ಮ ಜಾತಕದಲ್ಲಿ ಕುಜನ ದೋಷ ಇದೆ, ಮಂಗಳನ ದೋಷ ಇದೆ, ಡೆಫಿನೆಟ್ ಆಗಿ ಅದು ಹೊರಟೋಗುತ್ತೆ. ಬೇರೆ ಯಾವುದೇ ಪರಿಹಾರಗಳು ಅದಕ್ಕೆ ಅಗತ್ಯನೇ ಇಲ್ಲ ಅಂತ ನಾನಂತೂ ಹೇಳಬಲ್ಲೆ. ರೈಟ್ ತಾನೇ? ಓಕೆನಾ? ನಾನು ಏನು ಮಾತಾಡ್ತಾ ಇದ್ದೀನಿ, ಸೊ ಕೆಲಸದಲ್ಲಿ ನಿಮಗೆ ಆ ಒಂದು ಪ್ರಮೋಷನ್ ಬೇಕು, ಆ ಮಟ್ಟಕ್ಕೆ ಹೋಗಬೇಕು, ಚೆನ್ನಾಗಿರಬೇಕು. ಸೊ ನಾನು ಹೇಳಿದ ಈ ಟೆಕ್ನಿಕನ್ನು ಫಾಲೋ ಮಾಡಬೇಕು ನೀವು. ರೈಟಾ? ಓಕೆ. ಯಾವುದೇ ಕಾರಣಕ್ಕೂ ಜಾತಕ ನೋಡ್ಕೊಂಡು ಬೇಕಾದ್ರೆ ಡಿಸೈಡ್ ಮಾಡಿ ನೀವೇನು ಮಾಡಬೇಕಂತ, ಅಥವಾ ನೀವು ನಾರ್ಮಲಾಗಿ ಯಾರಿಗೆ ಬೇಕಾದ ಹೆಲ್ಪ್ ಮಾಡಬೇಕಾದ್ರೆ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಹೆಲ್ಪ್ ಮಾಡಿದಾಗ ಏನಾಗುತ್ತೆ, ಕುಜನ ನೆಗೆಟಿವಿಟಿ ಅಥವಾ ಒಂದು ಮಂಗಳ ನೆಗೆಟಿವ್ ಅದು ಡೆಫಿನೆಟಾಗಿ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಇದು ಮೋಸ್ಟ್ ಫೇವರೇಬಲ್ ಆಗುತ್ತೆ, ತುಂಬ ಫೇವರೇಬಲ್ ಆಗುತ್ತೆ ಅಲ್ವಾ. ಅದರ ಜೊತೆಗೆ ಕುಜನನ್ನು ಇನ್ನೊಂದು ಥರ ಚೆನ್ನಾಗಿಟ್ಕೊಳ್ಬೇಕಾದ್ರೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು, ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅಲ್ವಾ. ಕೆಲವರಲ್ಲಿ ಇರ್ತಾರಲ್ವ ಪಕ್ಕದ ಮನೆಯವ್ರ ಜೊತೆಗೆ ಹೋಗಿ ಬೆಂಕಿ ಹಚ್ಚುವಂಥ ಕೆಲಸ, ಅಥವಾ ಅದು ನೀವೇ ಜಗಳ ಮಾಡಿಸುವಂಥ ಯಾರನ್ನು ಜಗಳ ಮಾಡಿಸುವಂಥ ಕೆಲಸ, ಇದೆಲ್ಲ ಮಾಡಿದಾಗ ಮತ್ತೆ ಮಂಗಳ ಕೆಟ್ಟೋಗ್ಬಿಡ್ತಾನೆ, ಮತ್ತೆ ಗೊತ್ತಿಲ್ಲ ನೀವೇನು ಮಾಡ್ತೀರಂತ. ರೈಟ್ ತಾನೇ? ಓಕೆ. ಅದಕ್ಕೋಸ್ಕರ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಅತಿ ಮುಖ್ಯ ಅಂತ ಹೇಳ್ತಾನೆ. ಮಂಗಳನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ಮಂಗಳನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಇದರ ಮುಖಾಂತರ ಸಾಧ್ಯ ಉಂಟು ನಿಮಗೆ. ಓಕೆ. ಬೇರೆ ಯಾವುದೇ ಪರಿಹಾರ ಅದೆಲ್ಲ ಒಂದು ಸೈಡಲ್ಲಿರಲಿ, ಬಟ್ ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಮಾಡಿ. ಡೆಫಿನೆಟಾಗಿ ಏನಾಗುತ್ತೆ, ಮಂಗಳಿಂದ ಬರ್ತಕ್ಕಂಥ ದೋಷನೇ ನಿವಾರಣೆ ಆಗುತ್ತಲ್ವ. ಈಗ ಮ್ಯಾರಿಡ್ ಲೈಫ್ಗೆ ತೊಂದರೆ ಇದೆ ನಿಮಗೆ, ಅಥವಾ ಮ್ಯಾರಿಡ್ ಲೈಫ್ ಡಿಸ್ಪ್ಯೂಟ್ಗೆ ಹೋಗಿಬಿಟ್ಟಿದೆ ಅಲ್ವಾ, ಗಂಡನ ಆರೋಗ್ಯ ಸರಿ ಇಲ್ಲ, ಅದು ಇನ್ನೇನು ಆಗ್ತಾ ಉಂಟು ನಿಮಗೆ. ರೈಟ್ ತಾನೆ? ಆಗ ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿದಾಗ 100% ನಿಮಗೆ ಕುಜನ ದೋಷ ಏನೋ ನಿವಾರಣೆ ಆಗುತ್ತೆ. ಆ ಮೂಮೆಂಟಲ್ಲಿ ಅದರಿಂದ ಬರ್ತಕ್ಕಂಥ ದೋಷನೂ ನಿವಾರಣೆ ಆಗುತ್ತೆ, ಕ್ಲಿಯರ್ ಆಗಿಬಿಡ್ತೀರ, ಮನಃಶಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಕಾರ್ಯಕ್ಷೇತ್ರ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆಸರು ಗಳಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ರೈಟ್ ತಾನೆ? ಇವತ್ತು ಯಾರೆಲ್ಲ ಹೆಸರು ಗಳಿಸಿದ್ದಾರೆ ಅವರೆಲ್ಲ ಕರ್ಮಯೋಗಿ ಆಗಿನೇ ಹೆಸರು ಗಳಿಸಿರುವಂಥದ್ದು, ಬೇರೆ ಏನೂ ಅಲ್ಲ. ಕರ್ಮಯೋಗಿ ಆಗಿನೇ ಕೆಲಸ ಮಾಡಿಕೊಂಡೇ ಹೆಸರನ್ನ ಗಳಿಸಿರು, ಒಂದಷ್ಟು ಜನಕ್ಕೆ ಉಪಕಾರ ಮಾಡಿನೇ ಹೆಸರನ್ನು ಗಳಿಸ್ಕೊಂಡ್ರು. ನೀವು ಇವತ್ತು ಪ್ರಕೃತಿಗೆ ಏನು ಕೊಡಲಿಲ್ಲ ಅಂದರೆ ನಿಮಗೂ ಕೂಡ ಏನು ವಾಪಸ್ ಬರಲ್ಲ ಅಂತ ಒಂದು ಪರಿಚಯ. ಕೆಲವರಲ್ಲಿ ಏನಿರ್ತಾರೆ ಅಂದರೆ ಹೆಸರು ಮಾಡಲಿಕ್ಕೇ ಬೇಕಾಗಿ ಏನೇನೋ ಸರ್ಕಸ್ ಮಾಡುವವರು ಕೂಡ ಇದ್ದೇ ಇರ್ತಾರೆ. ಬಟ್ ಅದೊಂದು ಲೆಕ್ಕಕ್ಕೆ ತಪ್ಪಾಗುತ್ತೆ, ಯಾಕಂದರೆ ನೀವು ಆ ಹೆಸರೇ ಬರಬೇಕೆನ್ನುವ ರೀತಿಯಲ್ಲಿ ನೀವು ಕೆಲಸ ಮಾಡಿದಾಗ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರಲಿಕ್ಕೆ ಬಿಡುವುದಿಲ್ಲ, ನಿಮ್ಮನ್ನು ಸಾಲ ಸೋಲದಲ್ಲಿ ಹಾಕಿ ಮುಳುಗಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನೊಂದು ಸಾಲಕ್ಕೆ ಸಂಬಂಧಪಟ್ಟಂತೆ, ಸಾಲಕ್ಕೆ ಪ್ಲಾನೆಟ್ಸ್ ಯಾವುದುಂಟು? ಕೇತು, ಆನಂತರ ಮಂಗಳ, ಇದೆರಡು ಕೂಡ ನಿಮ್ಮ ಸಾಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕೆಲಸ ಮಾಡ್ತವೆ. ಒಂದು ವೇಳೆ ನೀವು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಸಾಲದ ವಿಚಾರದಲ್ಲಿ ಕೂಡ ನೀವು ಮುಂದೆ ಬರ್ಬೋದು, ಸಾಲವನ್ನು ತೀರಿಸಿಕೊಂಡು ಕೂಡ ಮುಂದೆ ಬರ್ಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಂಬ ಸಾಲ ಮಾಡ್ಕೊಂಡಿರ್ತೀರ, ಸಾಲ ಮಾಡಿಕೊಂಡಾಗ ಮಂಗಳವಾರ ದಿವಸ ಸಾಲವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ವಾ ಅವರು ಹೇಳಿದರು ಅಂತ ಕೊಡುವುದಲ್ಲ, ನೀವು ನಿಮ್ಮ ಸ್ವ ಇಚ್ಛೆಯಿಂದ ಎಷ್ಟಾಯಿತೋ ಅಷ್ಟು. ಮಂಗಳವಾರ ದಿವಸ ಈಗ ಫಾರ್ ಎಕ್ಸಾಂಪಲ್ 10,000 ಸಾಲ ಇದ್ದರೆ ನನಗೆ ಈಗ ಇಲ್ಲಪ್ಪ 500 ರೂಪಾಯಿ ನನ್ನ ಹತ್ರ, ಅವರನ್ನು ಕರೆದು ಮಂಗಳವಾರ ದಿವಸ ಅವರಿಗೆ ಕೊಟ್ಟು ಬಿಡಬೇಕು ನೀವು. ರೈಟ್ ತಾನೆ? ಈಗ ಮಂಗಳ ಸ್ಯಾಟಿಸ್ಫೈಡ್ ಆಗಿಬಿಡ್ತಾನೆ, ಅವರು ಕೇಳಲೇ ಇಲ್ಲ ಬಟ್ ಇವರು ಸ್ವ ಇಚ್ಛೆಯಿಂದ ಕೊಡ್ತಾ ಇದ್ದಾರೆ ಅಂದರೆ ಮನಸ್ಸುಂಟು ಅಂತ, ಇದು ಕೊಡಲಿಕ್ಕೆ ಮನಸ್ಸುಂಟು ಇವರಿಗೆ ಪರವಾಗಿಲ್ಲ. ಈಗ ನೀವು ಅದನ್ನು ಕೊಡ್ತಾ ಹೋದಾಗ ಮಂಗಳ ನಿಮಗೆ ಅಷ್ಟು ಸಹಾಯ ಮಾಡ್ತಾನೆ, ನಿಮ್ಮ ಸಾಲ ಎಲ್ಲ ತೀರಿಸುವ ಹಾಗೆ ಆತ ಒಂದು ದಾರಿಯನ್ನು 100% ನಿಮಗೆ ತೋರಿಸ್ತಾನೆ. ಅದಕ್ಕೋಸ್ಕರ ಯಾವತ್ತಿದ್ರು ಹಣ ಅಂದರೆ ಸಾಲ ತೀರಿಸಬೇಕಾದ್ರೆ ಮಂಗಳವಾರ ದಿವಸವನ್ನು ಉಪಯೋಗ ಮಾಡ್ಕೊಳ್ಳಿ, ಯಾರಿಗಾದರೂ ಸಾಲ ಕೊಡಬೇಕಾದ್ರೆ ಬುಧವಾರವನ್ನು ಉಪಯೋಗ ಮಾಡ್ಕೊಳ್ಳಿ. ಓಕೆ. ಬುಧವಾರ ಯಾಕೆ ಕೊಡಬೇಕು, ಯಾಕಂದರೆ ಬುಧನಿಗೆ ತೆಗೆದುಕೊಂಡು ಗೊತ್ತಿಲ್ಲ, ಬುಧನಿಗೆ ಕೊಟ್ಟು ಗೊತ್ತಿಲ್ಲ, ಗುರುವಿಗೆ ತೆಗೆದುಕೊಂಡು ಗೊತ್ತಿಲ್ಲ. ಅದರಿಂದಾಗಿ ಬುಧನಿಗೆ ಕೊಟ್ಟು ಗೊತ್ತಿಲ್ಲ ತಾನೇ, ಅದಕ್ಕೋಸ್ಕರ ಹಣ ಕೊಡೋದ್ರಲ್ಲಿ ಜಿಪುಣತನ ಬುಧನಿಗೇನೇ ಇರುವಂಥ, ಬುಧ ವಿಶೇಷ ರೀತಿಯಲ್ಲಿ ಜಿಪುಣತನವನ್ನು ತೋರಿಸ್ತಾನೆ. ಆನಂತರ ಪೇಪರ್ ವರ್ಕ್, ಲೆಕ್ಕಾಚಾರ ಇಲ್ಲದೆ ಬುಧನಿಂದ ಹಣ ಹೋಗುದು, ಅದಕ್ಕೋಸ್ಕರ ಬುಧವಾರ ದಿವಸ ಪೇಪರ್ ವರ್ಕ್ ಮಾಡಿಕೊಂಡು ನೀವೇನಾದರೂ ಯಾರಿಗಾದ್ರೂ ಹಣ ಕೊಟ್ಟರೆ ಡೆಫಿನೆಟ್ ಆಗಿದೆ ಬಡ್ಡಿ ಸಮೇತ ವಾಪಸ್ ಬರ್ಬೋದು ನಿಮಗೆ. ಮಂಗಳವಾರ ಕೊಟ್ಟಾಗ ತೊಂದರೆಗಳಾಗ್ಬೋದು, ಆನಂತರ ಗುರುವಾರ ಕೊಟ್ಟಾಗ ವಾಪಸ್ ಬಾರದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರಿ. ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿ ಯಾರು ಕಾಯ್ತಾ ಇದ್ದಾರೆ ಮಾತಾಡ್ಬೇಡ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಬೆಂಗಳೂರಿಂದ ಮಾತಾಡಿದ್ದೀನಿ. ಓಕೆ. ಮಂಗಳೂರಿಂದ ಮಾತಾಡಿದ್ರು. ಆಯ್ತು ಸರ್. ಓಕೆ. ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಆಯ್ತು ಸರ್, ನಿಮ್ಮ ಹೆಸರು ಹೇಳಿ ಸರ್. ನನ್ನ ದೇವದಾಸ್. ಓಕೆ. ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಸುಪರ್ಣ ಅಂತ. ಓಕೆ. ಹುಟ್ಟಿದ ತಾರೀಕು 22/11/1988. ಮಧ್ಯಾಹ್ನ 1:50. ಹುಟ್ಟಿದ್ದೆಲ್ಲಿ ಅವರು? ಹುಟ್ಟಿದ್ದು ಮಂಗಳೂರು. ಓಕೆ. ಮದುವೆ ಆಯ್ತಾ ಇವ್ರಿಗೆ? ಅದೇ ಆ ವಿಷಯ, ಮದುವೆ ಆಗ್ಲಿಲ್ಲ, ಬಹಳ ಒಂದು ವಿಳಂಬ ಆಗ್ತದೆ. ಸರಿ. ಹೆಸರು ಹೆಸರೇನು? ಸೌಪರ್ಣಿಕ. ಸುಪರ್ಣ. ಸುಪರ್ಣ ಅಲ್ವಾ? ಓಕೆ. ಸುಪರ್ಣ. ಓಕೆ. ಎಸ್ ಅಕ್ಷರದಿಂದ ಹೆಸರು ಇಟ್ಬಿಟ್ಟಿದ್ದಾರೆ, ನೋಡೋಣ ಏನು ಬರುತ್ತೆ ಅಂತ ಜಾತಕದಲ್ಲಿ. ಓಕೆ. ಇದಕ್ಕೆ ಎಲ್ಲ ಕೆಲಸನೂ ಕೂಡ ಡಿಲೇ ಅಂತಲೇ ಉಂಟಲ್ವಾ? ಅವರಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರ್ತಾರೆ ಅವ್ರು, ಅದೆಲ್ಲ ಓಕೆ, ಅವರಲ್ಲಿ ಒಳ್ಳೆ ಬುದ್ಧಿವಂತಿಕೆ ಉಂಟು, ಇಲ್ಲ ಅಂತೇನಿಲ್ಲ. ಬಟ್ ಯಾವುದೇ ಕೆಲಸ ಡಿಲೇ ಆಗುತ್ತೆ, ಯಾಕಂದರೆ ಶನಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಅವರನ್ನು ಮ್ಯಾನೇಜ್ ಮಾಡುವಂಥ ಪ್ಲಾನೆಟ್ ಬಂದು ಶನಿ. ಶನಿ ಮ್ಯಾನೇಜ್ ಮಾಡ್ತಾನೆ, ಅದಕ್ಕೋಸ್ಕರ ಡಿಲೇ ಆಗ್ತಾ ಹೋಗ್ತದೆ ಯಾವುದೇ ಕಾರಣ ಕೂಡ. ನಾನು ಹೇಳೋದಾದ್ರೆ ಈ ಶನಿಗೆ ಸಂಬಂಧಪಟ್ಟಂತೆ ರೆಮಿಡಿಯನ್ನು ಮಾಡ್ಕೊಳ್ಳಿ, ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಬಟ್ ಈಗ 33 ರನ್ನಿಂಗ್ ಆಗ್ತೊಂಡೇನು, 33ರಲ್ಲಿ ಮ್ಯಾರೇಜ್ ಆಗುತ್ತೆ. ಜಸ್ಟ್ ವೇಟ್ ಸರ್, ಹೇಳಿಕೊಡ್ತೇನೆ ನಿಮಗೆ. 33 ಬಂದಾಗ
ಶುಕ್ರ ಓಕೆ, ಶುಕ್ರ ಚಿತ್ತ ನಕ್ಷತ್ರ ನಕ್ಷತ್ರಾಧಿಪತಿ ಓಕೆ. ನಾ 33ರಲ್ಲಿ ಇಲ್ಲ, ಅವ್ರಿಗೆ 34ರಲ್ಲಿ ಮ್ಯಾರೇಜ್ ಆಗುತ್ತಲ್ವಾ? ಓಕೆ ಡೋಂಟ್ ವರಿ, 34 ಅಂದರೆ ಈ ನವಂಬರ್ ಕಳಿಬೇಕು. ಓಕೆನಾ? ಈ ನವಂಬರ್ ಕಳೆದ 100% ಮ್ಯಾರೇಜ್ ಆಗುತ್ತೆ ಅವ್ರಿಗೆ, ಆಗೇ ಆಗುತ್ತೆ ಅವ್ರಿಗೆ. ಅವ್ರು ಚೆನ್ನಾಗಿರ್ತಾರೆ ಸರ್ ಲೈಫಲ್ಲಿ, ಅವ್ರ ಜಾತಕ ತುಂಬಾ ಚೆನ್ನಾಗಿದೆ, ಬಟ್ ಶನಿ ರೂಲ್ ಮಾಡ್ತಾ ಇದ್ದಾನೆ, ಶನಿ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಡಿಲೇ ಆಗುತ್ತೆ. ಯಾವುದೇ ಕೆಲಸ ಡಿಲೇ ಆಗುತ್ತೆ, ಇದೊಂದೇ ಕೆಲಸ ಅಂತೂ ಖಂಡಿತ ಅಲ್ಲ, ರೈಟ್ ತಾನೆ? ಅವ್ರು ಸ್ಟ್ರಗಲ್ ಮಾಡೋದು ಯಾವುದು ಬರೋದಿಲ್ಲ, ಅವ್ರು ಕಷ್ಟಪಡ್ಬೇಕು, ಯಾಕಂದರೆ ಶನಿಯ ರಿಲೇಟೆಡ್ ತಾನೆ, ಅದಕ್ಕೋಸ್ಕರ ಕಷ್ಟಪಡಬೇಕಾಗುತ್ತೆ, ಸ್ಟ್ರಗಲ್ ಮಾಡಬೇಕಾಗುತ್ತೆ, ಅನುಭವಿಸ್ಬೇಕಾಗುತ್ತೆ. ಅವ್ರಿಗೆ ವಿದ್ಯೆಯನ್ನು ಕಲಿಯುವಾಗ ಸಮೇತ ಸ್ಟ್ರಗಲೇ ಇತ್ತು ಅವ್ರಿಗೆ, ಅಥವಾ ಅವ್ರಿಗೆ ದೂರ ಹೋಗ್ತಾರೆ ಕೆಲಸ ಹುಡುಗ, ಅದು ಸ್ಟ್ರಗಲ್ ಇರ್ತದೆ. ಬಟ್ ಅವ್ರಿಗೆ ಕೆಲಸ ಕೂಡ ಚೆನ್ನಾಗೇ ಇರ್ತದೆ, ಕೆಲಸ ಕೂಡ ಉಚ್ಚ ಮಟ್ಟದ ಕೆಲಸ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸರ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಿದೆ ವರಿ ಮಾಡುವಂಥ ಅಗತ್ಯ ಇಲ್ಲ, ರೆಮಿಡೀಸ್ ಕೂಡ ಬೇಕಾಗಿಲ್ಲ. ಯಾರಾದರೂ ಪಾಪದವರಿದ್ದರೆ, ಬಡವರಿದ್ದರೆ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಹೇಳಿ ಅವರ ಸಂಬಳದಲ್ಲಿ ಅದು ಒಳ್ಳೆ ರೀತಿ ರಿಸಲ್ಟನ್ನು ಕೊಡ್ಬೋದು ಅವ್ರಿಗೆ. ಬಾಕಿ ವಿಚಾರ ಯಾವುದೂ ತೊಂದರೆ ಇಲ್ಲ. ಹಾಂ, ಒಂದು ಪ್ರಿಕಾಷನ್ ಇದೆ ಇದರಲ್ಲಿ, ಏನಂದರೆ ಈ ಸ್ನೇಹಿತರ ಮುಖಾಂತರ ದೂರ ಇರಬೇಕಾಗುತ್ತೆ. ತುಂಬ ಸ್ನೇಹಿತರನ್ನು ಮಾಡ್ಕೋಬಾರ್ದು, ಸ್ನೇಹಿತರ ಮುಖಾಂತರ ದೂರ ಇರಬೇಕು. ಇಲ್ಲಾಂದರೆ ಏನು ಮಾಡ್ತಾರೆ, ಅವ್ರು ಇವರನ್ನು ಖಾಲಿ ಮಾಡಿಬಿಡ್ತಾರೆ ಎಲ್ಲವನ್ನು ಕೂಡ. ಸೊ ಅದೊಂದು ಮಾತ್ರ ಡೇಂಜರ್ ಉಂಟು ಜಾತಕದಲ್ಲಿ, ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ. 34 ಬಂದಾಗ, 34ನೇ ವಯಸ್ಸು ಬಂದಾಗ ಡೆಫಿನೆಟ್ ಆಗೋದು ಮ್ಯಾರೇಜ್ ಅಂತೂ ಆಗಿ ಆಗುತ್ತೆ. ಒಂದು ಮಾತು ಹೇಳ್ತೀನಿ ನಿಮಗೆ, ನಿಮ್ಮ ಮನೆಯ ಸೌತ್ ಈಸ್ಟ್ ಅಂದರೆ ಅಗ್ನಿಮೂಲೆ, ರೈಟ? ಅಗ್ನಿಮೂಲೆ, ಅಗ್ನಿಮೂಲೆಯಲ್ಲಿ ಒಂದು ಮೂಲೆ ಅಥವಾ ಎಕ್ಸ್ಟೆಂಡ್ ಆಗಿರ್ತದೆ, ಅಥವಾ ಅಲ್ಲಿ ನೀರು ಪಾಸ್ ಆಗ್ತಾ ಹೋಗ್ತದೆ, ರೈಟ? ಗೊತ್ತುಂಟ ಸರ್ ನಿಮಗೆ? ಜಲಪಾತ ನೋಡ್ಕೊಳ್ಳಿ, ಓಕೆನಾ? ಅಲ್ಲಿ ಜಲ ಪಾಸ್ ಆಗ್ತಾ ಉಂಟು, ಅಥವಾ ಅದು ಎಕ್ಸ್ಟೆಂಡ್, ಎರಡರಲ್ಲಿ ಒಂದು ಪ್ರಾಬ್ಲಮ್ ಇರ್ತದೆ. ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. 34ರಲ್ಲಿ ಮ್ಯಾರೇಜ್ ಆಗುತ್ತೆ, ಒಳ್ಳೇದಾಗಲಿ ಸರ್, ರೈಟಾ? ಇಟ್ಸ್ ಓಕೆ. ಸೊ ಬಂದ್ಬೇಡ, ಗೊತ್ತಾಯಿದೆ ನಿಮಗೆ. ಓಕೆ, ಸೊ ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬೈ ಟೆಕ್ನಿಕನ್ನು, ಸಣ್ಣ ವಿಚಾರಗಳು ಎಲ್ಲ ರೀತಿಯಲ್ಲೂ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬರೋ. ಅದೇ ರೀತಿ ಹೆಸರನ್ನ ಯಾವ ರೀತಿ ಇಟ್ಕೊಂಡಿರ್ತದೆ, ನಾನು ಒಂದು ಮಾತು ಹೇಳ್ತೀನಿ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವು ಸಂತೋಷ್ ಅಂತ ಹೆಸರನ್ನ ಇಟ್ಕೊಂಡು, ಓಕೆ, ಸಂತೋಷ್. ಏನು ಸಂತೋಷ ಅನ್ನೋ ಹೆಸರನ್ನ ಇಟ್ಕೊಂಡಾಗ ಲೈಫಲ್ಲಿ ಏನು ಎಂಜಾಯ್ ಮಾಡ್ತೀರಾ? ನಾ ಲೈಫಲ್ಲಿ ನಿಮಗೆ ತೊಂದರೆ ಬಹಳಷ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಎಲ್ಲೊಂದು ಕಡೆ ಸಂತೋಷ ಅಂತ ಹೆಸರನ್ನು ಇಟ್ಕೊಂಡಾಗ ಲೈಫಲ್ಲಿ ಚಾಲೆಂಜಿಂಗ್ ಬಹಳ ಜಾಸ್ತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಕಾರ್ಯಕ್ಷೇತ್ರ ಯಾವಾಗಲೂ ಡಾಮಾಡೋಲ್ ಆಗಿರ್ತದೆ. ಯಾವುದೇ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಒಂದು ಬಿಡುವುದೇ ಇಲ್ಲ. ನೀವು ಯಾವುದೇ ಕೆಲಸ ಪೂರ್ತಿ ಮಾಡುವುದೇ ಇಲ್ಲ ಸಂತೋಷ ಎನ್ನುವರು, ರೈಟ್ ತಾನೆ? ಸಂತೋಷ ಎನ್ನುವರು ನೋಡ್ಕೊಳ್ಳಿ, ಯಾರನ್ನು ಸ್ಟಡಿ ಮಾಡಿ ನೀವು, ಅದು ಯಾವುದೇ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಒಂದು ಬಿಡುವುದಿಲ್ಲ. ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ರಿಲೇಷನ್ಶಿಪ್ ವಿಪರೀತ ಪ್ರಾಬ್ಲಮ್ ಇರ್ತದೆ. ಆನಂತರ ವಿಶೇಷವಾಗಿ ಅವರಿಗೆ ಮದುವೆ ಜೀವನ ಸಮೇತ ಪ್ರಾಬ್ಲಮ್ ಇರ್ತದೆ. ಕೆಲವರು ಮದುವೆ ಆಗ್ತೇನೆ ಅನ್ಬೋದು, ಕೆಲವರು ಆಗೋದಿಲ್ಲ ಅನ್ಬೋದು, ಕೆಲವರು ಆಗದೇನೆ ಇರ್ಬೋದು. ಇಂಥದ್ದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಪ್ರೀತಿ ಪ್ರೇಮ ಯಾವುದೇ ಇದ್ರೂ ಕೂಡ ಡಿಸ್ಕನೆಕ್ಟ್ ಆಗುತ್ತೆ, ಆಗುದೇ ಇಲ್ಲ ಅಂತ ಹೇಳ್ತೇನೆ, ಓಕೆನಾ? ರೈಟಾ? ಯಾಕಂದರೆ ಹೆಸರಿನ ವೈಬ್ರೇಷನೇ ಹಾಗೆ ಉಂಟು, ಅವರನ್ನು ಮುಂದೆ ಹೋಗ್ಲಿಕ್ಕೆ ಅದು ಬಿಡುವುದಿಲ್ಲ. ಹಾಗಾಗಿ ಏನು ಮಾಡಬೇಕಲ್ವ, ಏನು ಮಾಡಬೇಕು ಅವ್ರಿಗೆ? ಏನಿಲ್ಲ, ಗುರುವಿನ ಆರಾಧನೆ ಮಾಡಿದರೆ ಆಯಿತು, ಗುರು ಜೊತೆಗೆ ಸೇರಿಕೊಂಡ್ರೆ ಆಯಿತು, ಗುರುವಿನ ಜೊತೆಗೆ ಇರಬೇಕು, ಗುರುವಿನ ಆರಾಧನೆ ಮಾಡಬೇಕು, ಗುರುವಿನ ಮಾತನ್ನು ಕೇಳಬೇಕು. ಏ ಲೈಫಲ್ಲಿ ಅಲ್ಟಿಮೇಟ್ ಸಕ್ಸಸ್, ನಿಮಗೆ ಯಾವುದೇ ಸಮಸ್ಯೆ ಇಲ್ಲ, ಹಿಂತಿರುಗಿ ನೋಡುವಂತೇನೆ ಇಲ್ಲ ನೀವು. ಬಟ್ ನೀವು ಅಹಂ ಮಾಡಿದರೆ ನನಗೆಲ್ಲ ಬರ್ತದೆ, ನಾನು ಹಾಗೆ ಅಂದಾಗ ಸಂತೋಷ ಎನ್ನುವ ಹೆಸರು ಅಲ್ಲಿ ಫ್ಲಾಟ್ ಆಗಿಬಿಡ್ತಾರೆ ಟೋಟಲಿ. ಏನು ಮಾಡೋಕ್ಕಾಗಲ್ಲ, ಮತ್ತು ಏನು ಮಾಡೋಕ್ಕಿಲ್ಲ ನಿಮ್ಮೊಂದಿಗೆ, ಆಗುವುದು ಕೂಡ ಇಲ್ಲ ನಿಮಗೆ, ಯಾವುದೇ ರೀತಿಯಲ್ಲಿ ಕೂಡ ಮುಂದೆ ಹೋಗಲಿಕ್ಕೆ ಕೂಡ ಇಲ್ಲ. ಯಾಕಂದರೆ ನಿಮಗೆ ಏನು ಹೇಳ್ತಾ ಉಂಟು, ನಾಲೆಜನ್ನು ಗಳಿಸ್ಕೊಳ್ಬೇಕಂತ ಉಂಟು, ವಿಪರೀತ ನಾಲೆಜನ್ನು ಗಳಿಸ್ಕೊಳ್ಳಿ, ವಿಶೇಷ ನಾಲೆಜನ್ನು ಗಳಿಸ್ಕೊಳ್ಳಿ. ಅದಕ್ಕೆ ಯಾರು ಬೇಕು ನಾಲೆಜನ್ನು ಕೊಡಲಿಕ್ಕೆ? ಗುರು ಬೇಕು. ಯಾರನ್ನು ಗುರು ಮಾಡಿಕೊಳ್ತೀರಾ ನೀವು ಅಲ್ವ, ಅದನ್ನು ನೋಡ್ಕೊಳ್ಳಿ. ಯಾರನ್ನಾದ್ರೂ ಗುರು ಮಾಡಿಕೊಳ್ಬೇಕಾಗುತ್ತೆ, ಅವರ ಮಾತನ್ನು ಕೇಳಿಸ್ಕೊಳ್ಬೇಕಾಗುತ್ತೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಎಲ್ಲ ಈ ಗುರು ಹಿರಿಯರಿಗೆ ರೆಸ್ಪೆಕ್ಟನ್ನು ಕೊಡಬೇಕು ಅವನು, ಇಲ್ಲಾಂದರೆ ನಿಮ್ಮನ್ನು ಆತ ಏನು ಮಾಡ್ತಾನೆ, ಸನ್ಯಾಸಿ ಮಾಡಿಬಿಡ್ತಾನೆ. ಡೆಫಿನೆಟ್ ಆಗಿ ನೀವು ಸನ್ಯಾಸಿ ಆಗಿ ಹೋಗ್ತೀರಿ. ಬೇಕಾ ಬೇಡ ತಾನೆ? ಸಿಂಪಲ್ ರೆಮಿಡಿ ಹೇಳ್ಕೊಡ್ತೇನೆ. ಸಂತೋಷ ಅನ್ನೋ ಹೆಸರನ್ನು ಇಟ್ಟುಕೊಂಡಿದ್ದಾರಾ ಅಥವಾ ನಿಮಗೆ ಉಂಟಾ? ಸೊ ಅದನ್ನು ನೋಡಿ ಅಂತ ಹೇಳಿದೆ. ನೋಡಿದಾಗ ಇದೆಲ್ಲ ವಿಚಾರಗಳು ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅರ್ಥ ಮಾಡಿಕೊಂಡು ಮುಂದಡಿಯಲಿಕ್ಕೆ ಪ್ರಯತ್ನ ಮಾಡಿಪ್ಪ. ಬರೇ ಒಂದು ಏನು ಮಾಡಬೇಕು, ಗುರುವಿನ ಸಹಾಯ ಪಡ್ಕೊಂಡ್ರೆ ಆಯ್ತು. ಗುರುವಿನ ಸಹಾಯ ಪಡ್ಕೊಂಡು ಮುಗೀತು ತಾನೆ, ಅಲ್ಲಿಗೆ ಏನು ಸಮಸ್ಯೆನೇ ಬರಲ್ಲ. ಅಲ್ಲೂ ಹಿಂತಿರುಗಿ ನೋಡಲಿಕ್ಕೇನಿಲ್ಲ ತಾನೆ, ಯಾಕಂದರೆ ಗುರು ನಿಮಗೆ ಮಾರ್ಗದರ್ಶನ ಮಾಡಿ ಗುರು ಇದ್ದಾರೆ ಅಲ್ವ. ಒಳ್ಳೆ ರಿಸಲ್ಟ್ ಬರ್ತಾ ಉಂಟು, ತೊಂದರೆ ಇಲ್ಲ. ನೀವು ಮದುವೆ ಆಗ್ತೀರಾ, ಮಕ್ಕಳಾಗ್ತದೆ, ಕೆಲಸ ಚೆನ್ನಾಗಿರ್ತದೆ, ಹಣಕಾಸು ಬರುತ್ತೆ, ಕೆಲಸ ಪೂರ್ತಿ ಆಗುತ್ತೆ, ಎಲ್ಲ ಪೂರ್ತಿ ಆಗುತ್ತೆ. ಅನ್ಯಥಾ ಸಂತೋಷ ಎನ್ನುವ ಹೆಸರು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದರೆ ರಾಹು ಮತ್ತು ಕೇತುವಿನ ಎನರ್ಜಿ ಇರುವಂಥ ಹೆಸರು ಅದು. ರಾಹು ಮತ್ತು ಕೇತು ವಿಶೇಷದಲ್ಲಿ ಕೆಲಸ ಮಾಡಿದೆ, ಅದಕ್ಕೋಸ್ಕರ ಈ ಕೆಲಸಕ್ಕೆ ಬೇಕಂದರೆ ವಿಶೇಷ ಪರಿಭ್ರಮಣ ಇರ್ತದೆ. ಭ್ರಮಣ ಮಾಡ್ತೀರ ಒಂದು ಕಡೆಯಿಂದ ಇನ್ನೊಂದು ಕಡೆ, ಅದು ನೀವು ವಿದೇಶಕ್ಕೆ ಹೋಗ್ತೀರ, ಬಾಂಬೆಗೆ ಹೋಗ್ತೀರ, ಬೆಂಗಳೂರು, ಗೊತ್ತಿಲ್ಲ, ಪರಿಭ್ರಮಣ ಅಂತೂ ಇದ್ದೇ ಇರ್ತದೆ ಕೆಲಸಕ್ಕೆ ಸಂಬಂಧಪಟ್ಟದ್ದೆ, ರೈಟ್ ತಾನೆ? ಆನಂತರ ಪೂರ್ತಿ ಆಗದೇ ಇರುವಂಥ ಒಂದು ಸಮಸ್ಯೆ ನಿಮ್ಮಲ್ಲಿರ್ತದೆ. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ನಿಮ್ಮಲ್ಲಿರ್ತದೆ. ಯಾರಿಗಾದರೂ ಕೂಡ ಏನು ಮಾಡಬೇಕಾಗುತ್ತೆ, ಸ್ವಲ್ಪ ನೀವು ರೆಸ್ಪೆಕ್ಟನ್ನು ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮಲ್ಲಿ ಅಂತೂ ಖಂಡಿತ ಇದ್ದೇ ಇರೋದು. ನಾನು ಹೇಳಿದಂತೆ ಯಾರನ್ನು ಗುರುವನ್ನು ಮಾಡಿಕೊಂಡು ನೋಡಿ ನೋಡಿ ಅದು ಯಾವ ರೀತಿಯಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಈಗ ಕೆಲವೊಂದು ಹೆಸರಿರ್ತದೆ, ಸುನಿಲ್ ಅಂತ ಹೆಸರಿರ್ತದೆ, ಅನಿಲ್ ಅಂತ ಹೆಸರಿರ್ತದೆ. ಸೊ ಇಲ್ಲೇನಾಗುತ್ತೆ, ಇವರು ಏನೇ ಮಾಡಿದ್ರೂ ಕೊನೆಗೆ ಏನೂ ಇಲ್ಲ ಅಂತ, ಕೊನೆಗೆ ಏನೂ ಇರೋದೇ ಇಲ್ಲ ಅಂತ ಒಂದು ಪರಿ. ಏನೇ ಮಾಡ್ತಾರೆ, ಸರ್ಕಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅನಿಲ್ ಅನ್ನೋ ಹೆಸರು ಟೋಟಲ್ ಆಗಿ ಯಾವುದಕ್ಕೆ, ರಾಹುಗೆ ಸಂಬಂಧಪಟ್ಟಂತೆ, ಆನಂತರ ಸೂರ್ಯನಿಗೆ ಸಂಬಂಧಪಟ್ಟಂತೆ ಆ ಹೆಸರು ಇರ್ತದೆ. ಬಟ್ ಅವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ತುಂಬ ಸುಲಭವಾಗಿ ಹೋಗ್ಲಿಕ್ಕೆ ಅದು ಬಿಡುವುದಿಲ್ಲ. ನಾನು ಅನಿಲ್ ಅನ್ನೋ ಹೆಸರನ್ನು ತುಂಬ ಜನರು ನೋಡಿದ್ದೇನೆ.
ಅನಿವಾರ್ಯತೆ ನಮ್ಮ ಪಾಲಿಗೊಂಡು. ಯಾರೆಲ್ಲ ಅನಿಲ್ ಅಂತ ಹೆಸರನ್ನ ಇಟ್ಕೊಂಡಿದ್ದಾರೆ, ಯಾರೆಲ್ಲ ಸುನಿಲ್ ಅಂತ ಹೆಸರನ್ನ ಇಟ್ಕೊಂಡಿದ್ದಾರೆ, ಅಲ್ಲೋ ನಿಲ್ಲಾಗುವಂಥದ್ದೆಲ್ಲ ಇವರೆಲ್ಲ ಆಂಜನೇಯನನ್ನು ಫಾಲೋ ಮಾಡಿದಾಗ, ಆಂಜನೇಯನಿಗೆ ಸಂಬಂಧಪಟ್ಟಂತೆ ಅವರು ಆ ಒಂದು ದಿನವನ್ನು ಫಾಲೋ ಮಾಡಿದಾಗ, ಅಥವಾ ಆಂಜನೇಯನಿಗೆ ಸಂಬಂಧಪಟ್ಟಂತೆ ಆ ಒಂದು ಪ್ರಾರ್ಥನೆ ಮಾಡಿದಾಗ, ಆಂಜನೇಯನ ಟೆಂಪಲ್ಗೆ ಹೋದಾಗ, ಮೇ ಬಿ ಅವರು ಏನು ಮಾಡ್ಬೋದು, ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಅವರಲ್ಲಿದ್ದಂತಹ ಅವಗುಣಗಳು ಹೊರಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಅದು ಗೊತ್ತಾಗುತ್ತೆ ಅವರಿಗೆ, ಅದರ ಮುಖಾಂತರ ಲೈಫನ್ನು ಸುಧಾರಿಸ್ಕೊಳ್ಳಿಕ್ಕೆ ಅವರಿಂದ ಡೆಫಿನೆಟ್ ಆಗಿ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಮತ್ತು ಈ ಎ ಅಕ್ಷರದಲ್ಲೆಲ್ಲ ಹೆಸರು ಬರುತ್ತಲ್ಲೋ ಅವರು ಅಷ್ಟು ಸುಲಭದಲ್ಲಿ ಯಾರಿಗೂ ಬಗ್ಲಿಕ್ಕೆ ಅಂತೂ ಕೇಳೋದಿಲ್ಲ, ರೆಸ್ಪೆಕ್ಟ್ ಅಂತೂ ಕೊಡೋದಿಲ್ಲ. ಸಣ್ಣ ಅವರಿಗೆ ಅಂತೂ ರೆಸ್ಪೆಕ್ಟ್ ಕೊಡೋಲ್ಲ, ಆನಂತರ ಬಡವರಿಗೆ ರೆಸ್ಪೆಕ್ಟ್ ಕೊಡೋಲ್ಲ, ಎಲ್ಲ ಬಿಟ್ಟು ಅವರ ಪಾದರಕ್ಷೆಗೇ ರೆಸ್ಪೆಕ್ಟ್ ಕೊಡೋಲ್ಲ. ಪಾದರಕ್ಷೆನ ಎಲ್ಲೋ ಬಿಚ್ಚಾಕ್ಬಿಟ್ಟಿರ್ತಾರೆ, ಬೆಡ್ರೂಮಲ್ಲಿ ಬಂದು ಬಿಚ್ಚಾಕ್ಬಿಟ್ಟಿರ್ತಾರೆ, ಇಂಥ ಒಂದು ಪರಿ. ಅದಕ್ಕೋಸ್ಕರ ಏನಾಗುತ್ತೆ, ಕಾರ್ಯಕ್ಷೇತ್ರ ಯಾವಾಗಲೂ ಡಾವಾಡೋಲ್ ಆಗಿರ್ತದೆ. ಅದಕ್ಕೋಸ್ಕರ ಈ ಎ ಅಕ್ಷರದಲ್ಲಿ ಯಾರೇ ಹೆಸರನ್ನ ಇಟ್ಕೊಂಡಿದ್ರು ಕೂಡ ಅವರು ಸ್ವಲ್ಪ ನಿಮಗಿಂತ ಕೆಳಗಿರುವವ್ರಿಗೆ, ಬಡತನದಲ್ಲಿರುವವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ, ಕೆಲಸದವ್ರಿಗೆ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಆನಂದ್ರೆ ನಿಮ್ಮ ಶೂಸ್ ಏನುಂಟು, ಚಪ್ಪಲೇನು ವ್ಯಾರ್ ಮಾಡ್ತೀರಾ, ಅದನ್ನು ಭಾಳ ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ, ಜೋಡಿಸಿಟ್ಕೊಳ್ಬೇಕಾಗುತ್ತೆ, ಅದನ್ನು ಪಾಲಿಷ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ, ಶೈನಿಂಗ್ ಬರಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಫಾಲೋ ಮಾಡಿದಾಗ ಎ ಅಕ್ಷರದವ್ರಿಗೆ ಇದ್ದಂತಹ ಆ ಒಂದು ಕಾರ್ಯಕ್ಷೇತ್ರದಲ್ಲಿ ಏನು ಪ್ರಾಬ್ಲಮ್ ಉಂಟಲ್ವ, ನಿಮ್ಮದು ಎ ಅಕ್ಷರದಲ್ಲಿ ನೋಡ್ಕೊಳ್ಬೇಕು ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ಅನುಭವಿಸ್ತೀರ ಅಂತ, ರೈಟ್? ಯಾಕಂದರೆ ಶನಿ ಕೆಲಸನೇ ಮಾಡ್ತಾ ಇಲ್ಲ ಅಲ್ವಾ, ಅಹಂ ಬಂದುಬಿಟ್ಟಿದೆ ನಿಮಗೆ, ರೈಟ? ಸೊ ಅಹಂ ಇದೆ ನಿಮ್ಮಲ್ಲಿ, ನಾನೇ ಅನ್ನುವ ಒಂದು ಪದ ಬಂದುಬಿಟ್ಟಿದೆ, ಬಗ್ಲಿಕ್ಕೇನೆ ತಯಾರಿಲ್ಲ ಅಲ್ವಾ, ಯಾವುದೇ ಕಾರಣ ಕೂಡ. ಸೊ ಇಂಥ ಪರಿಸ್ಥಿತಿ ಇರುವಾಗ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗಿರ್ತವೆ. ಸೊ ಇದಕ್ಕೋಸ್ಕರ ನಾನು ಹೇಳಿದೆ, ಈ ಸಣ್ಣ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಈ ಅನಿಲಿನ ಹೆಸರು ಇರ್ಬೋದು, ಈ ಅಕ್ಷರದಿಂದ ಹೆಸರು ಬಂದದ್ದು ಯಾರಿರ್ಬೋದು, ಡೆಫಿನೆಟ್ ಆಗೋದು ಒಳ್ಳೆ ರಿಸಲ್ಟ್ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾಡಿ ನೋಡಿಪ್ಪ, ಗೆಲ್ತೀರಾ. ಓಕೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ನಾನು ಮುಡಿಪಿನಿಂದ ಜಯಂತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಸರ್. ಸರಿ, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗನ ಹೆಸರು ನವನೀತ್ ಅಂತ. ಹುಟ್ಟಿದ ದಿವಸ ಶನಿವಾರ 10/12/1994 ಅಲ್ಲಿ ಹುಟ್ಟಿದ ಅವನು. 10/12/1994. ಆಯ್ತಮ್ಮ, ಸಮಯ ಹೇಳಿಮ್ಮ. ಸಂಜೆ 7:05. ಸಂಜೆ 7:05 ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ. ಹಾ, ಲೇಡಿ ಕೋಶನ್ ಆಸ್ಪತ್ರೆಯಲ್ಲಿ. ಓಕೆ, ನವನೀತ್ ಅಂತ ಹೆಸರಾ? ಓಕೆ, ಯಾಕೆ ಅಷ್ಟು ಸ್ವರ ಎಲ್ಲ ಸಣ್ಣದಾಗ್ತದಮ್ಮ? ನವನೀತನ ಹೆಸರು ಚೆನ್ನಾಗಿ ಇದ್ವಲ್ಲ, ಏನಾಗ್ಬೇಕು ನಿಮ್ಗೆ ಹೇಳಿ, ಏನ್ ತಿಳ್ಕೊಳ್ಬೇಕು? ಅಂದ್ರೆ ಅವನು ಅಷ್ಟಮಿ ದಿವಸ ಹುಟ್ಟಿದಕ್ಕೆ ಅದಕ್ಕೆ ಇಟ್ಟದ್ದು. ಅವನ ಜಾತಕದಲ್ಲಿ ನಕ್ಷತ್ರದಲ್ಲಿ ಬಂದದ್ದು ದಾ ಅಂತ ಹೆಸರಿಡ್ಲಿಕ್ಕೆ. ಪರವಾಗಿಲ್ಲಮ್ಮ, ಈಗ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ನೀವೇ. ಅವನ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ಅಂದ್ರೆ ಸ್ವಲ್ಪ ಹುಡುಗರೊಟ್ಟಿಗೆ ಎಲ್ಲ ಸೇರ್ತಾನೆ ಸರ್. ಸೇರ್ಲಿ, ಅವನು ಅವನು ಯವನಸ್ತಮ್ಮ, ಅವನು ಯುವಕ, ಹುಡುಗರೊಟ್ಟಿಗೆ ಸೇರಿದ್ರೆ ಏನಾಯ್ತು ಈಗ? ಏ, ನೀವೆಲ್ಲ ಸಮಸ್ಯೆನೇ ಕ್ರಿಯೇಟ್ ಮಾಡ್ಕೊಳ್ತೀರಲ್ಲಮ್ಮ. ಅವನ ಹೆಸರು ಚೆನ್ನಾಗಿದೆ, ಅವನ ಜಾತಕ ಇದು ಮೋಸ್ಟ್ ಫೇವರೇಬಲ್ ಜಾತಕ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನವ, ಕೆಲಸದಲ್ಲಿ ತುಂಬ ಚೆನ್ನಾಗಿ ಹೋಗುವಂಥ ಯೋಗ ಇದೆ ಅವನಿಗೆ. ಅದು ಮತ್ತೆ ಯಾಕೆ ಅಷ್ಟು ಟೆನ್ಷನ್ ನಿಮಗೆ? ಹುಡುಗರ ಜೊತೆ ಹೋಗ್ಲಿ, ಹುಡುಗರ ಜೊತೆ ಮತ್ತೆ ಹುಡುಗಿಯರ ಜೊತೆ ಹೋಗ್ಬೇಕಾ? ಮತ್ತೆ ಹೇಗೆ ಅಲ್ಲಿ ಹೋಗ್ಲಿ ಮಾ? ಅರೆ, ಅದು ಹೇಗೆಮ್ಮ ನೀವು ಪ್ರಾಬ್ಲಮ್ ಅಂತ ಅನ್ಸ್ಕೊಳ್ತೀರಾ? ನನಗೆ ಅರ್ಥ ಆಗದಂತ ವಿಚಾರ, ಹುಡುಗರ ಜೊತೆ ಹೋಗೋದವ್ರು ಯಾರು ಇರ್ತಾರಮ್ಮ, ಅದನ್ನ ಪ್ರಾಬ್ಲಮ್ ಅಂತ ಯಾಕೆ ಅನ್ಸ್ಕೊಳ್ತೀರಾ ನೀವು? ಯಾಕೆ ನಿಮ್ಗೆ ಪ್ರಾಬ್ಲಮ್ ಅಂತ ಅನ್ಸ್ಬಿಡುತ್ತೆ? ಅದು ಯಾಕೆ ಪ್ರಾಬ್ಲಮ್? ಏನ್ ತಪ್ಪು ಮಾಡಿದಾನ ಏನಾದ್ರೂ? ಗಾಂಜಾ, ಸಿಗರೇಟ್, ಬೀಡಿ ಏನಾದ್ರು ಉಂಟಾ? ಏನುಂಟು, ಏನುಂಟಮ್ಮ? ಹ್ಮ್, ಅದು ನಿಮ್ಮ ಮನೆಯ ತಪ್ಪಮ್ಮ, ಅದು ಡ್ರಿಂಕ್ಸ್ ಎಲ್ಲ ಉಂಟು. ಯಾರ ಮನೇಲಿ ಡ್ರಿಂಕ್ಸ್ ಮಾಡ್ತಾರೆ ಬೇರೆ? ಅವನೇ ಮಾಡುದ ಹುಡುಗರ ಜೊತೆಗೆ ಹೋಗಿ? ಹೊರಗಡೆ ಹೋಗಿ ತೋ ಅವನಿಗೆ ಬುದ್ಧಿ ಹೇಳಿ. ನೋಡಿಮ್ಮ, ಈ ಜಾತಕ ನೋಡಿಮ್ಮ, ಈ ಜಾತಕ ಏನಿದೆ ಅದನ್ನ ಹೇಳಿ. ಪೂರ್ವಭದ್ರ ನಕ್ಷತ್ರ ಮೀನರಾಶಿ ಜಾತಕ ಅಮ್ಮ, ಅವನಿಗೆ ಹೆಸರು ಏನಿಟ್ಟಿದಾರಮ್ಮ ಎನ್ ಅಕ್ಷರದಲ್ಲಿ, ಇದು ಮೋಸ್ಟ್ ಫೇವರೇಬಲ್ ಅಂತ ಹೇಳಿದೆ. ನೋಡಿ, ಇವನು ಏನು ಮಾಡ್ತಾನಂದ್ರೆ, ಇವನು ವಿಶೇಷ ರೀತಿಯಲ್ಲಿ ಅವನಿಗೆ ಒಂಟಿಯಾಗಿರ್ಬೇಕಾವ, ಒಬ್ಬನೇ ಇರಬೇಕು, ರೂಮಲ್ಲಿ ಒಬ್ಬನೇ ಕೂತ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ, ಬೇರೆ ಯಾರ ಸಂಘ ಕೂಡ ಬೇಕಾಗಿಲ್ಲ. ಬಟ್ ಸ್ನೇಹಿತರು ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಗೊತ್ತಿಲ್ಲ ನನಗೆ. ಅಥವಾ ಅವನಿಗೆ ಏನು ಹೇಳಿ, ಅವ್ನು ಒಂಟಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಿಸಿ ಕೇಳಿ. ಆ ಒಂದು ವಿಚಾರ ಇದರಲ್ಲಿ, ಆ ಡ್ರಿಂಕ್ಸ್ ಮಾಡೋ ಸ್ನೇಹಿತರ ಜೊತೆಗೆ ಇರುವುದು ಬೇಕಾಗಿಲ್ಲ, ರೈಟ್? ಇಲ್ಲಾಂದ್ರೆ ಬಹಳ ಒಳ್ಳೆ ಜಾತಕಮ್ಮ, ಇವನು ಸುಮ್ಮನೆ ಇವನೇ ಹಾಳು ಮಾಡ್ಕೊಳ್ತಾನೆ ನನ್ನ ಲೆಕ್ಕದಲ್ಲಿ. ಓಕೆನಾ? ಇವನನ್ನ ಇವನೇ ಹಾಳು ಮಾಡ್ಕೊಳ್ಳುವಂಥ ಸಾಧ್ಯತೆ ತೀರದೆ. ಓಕೆ, ಪರವಾಗಿಲ್ಲಮ್ಮ. ಈಗ ಏನು ಮಾಡಿ ಗೊತ್ತಾ ನೀವು, ನಿಮಗೆ ನಾನೊಂದು ಮಾತು ಹೇಳ್ತೀನಮ್ಮ. ಏನಾಗುತ್ತೆ ಇದರಲ್ಲಿ ವಿಶೇಷವಾಗಿ, ಎಲ್ಲೋ ಒಂದು ಕಡೆ ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ, ಸೊ ಅವನಿಗೆ ಬುದ್ಧಿ ಅಂತೂ ಹೇಳಿ ಪರವಾಗಿಲ್ಲ, ಅವನು ತುಂಬ ಚೆನ್ನಾಗಿರ್ತಾನೆ, ಅವನ ಜಾತಕ ಇಸ್ ಅ ಮೋಸ್ಟ್ ಫೇವರೇಬಲ್ ಜಾತಕ, ಅವನಿಗೆ ಹಠ ಉಂಟು ನಾನು ಏನಾದರೂ ಸಾಧನೆ ಮಾಡಬೇಕಂತ, ಮೇಲೆ ಬರಬೇಕಂತ ತುಂಬ ಇಚ್ಛೆಯನ್ನು ಇಟ್ಕೊಂಡಿದ್ದಾನೆ. ಅದು ಅದನ್ನು ಮಾಡಿಯೇ ಮಾಡ್ತಾನಮ್ಮ, ಪರವಾಗಿಲ್ಲ. ಬಟ್ ಡ್ರಿಂಕ್ಸ್ ಮಾಡ್ತೀನಿ ಅಂತ ಹೇಳಿದಾರಲ್ವ, ಈ ಡ್ರಿಂಕ್ಸ್ ಮಾಡಿದ್ರೆ ಶನಿ ಸ್ವಲ್ಪ ಎಫೆಕ್ಟ್ ಕೊಡ್ತಾ ಇದ್ದಾನೆ. ಆಯ್ತಮ್ಮ, ಆಯ್ತಮ್ಮ, ಅದೇ ನಮಗೆ ಮಾತಾಡ್ಲಿಕ್ಕೆ ಬಿಡಿ ತಾಯಿ. ನಾನು ನಿಮ್ಮ ಮನೇಲಿ ಕೂತಿಲ್ಲ ತಾನೆ, ನಾನು ಇಲ್ಲಿ ಕೂತಿದ್ದೇನೆ, ರೈಟಾ?
ಸೊ ಓಕೆ, ಸೊ ಏನು ಮಾಡಿಮ್ಮ ಅವನಿಗೆ, ಅವನಿಗೆ ಬುದ್ಧಿ ಹೇಳಿಮ್ಮ ಹೋಗಬಾರ್ದು ಅಂತ, ಹೋದರೆ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಬುದ್ಧಿ ಹೇಳಿಮ್ಮ ಅವ್ರಿಗೆ. ನನ್ನ ಲೆಕ್ಕದಲ್ಲಿ ಏನೂ ಸಮಸ್ಯೆ ಇಲ್ಲ, ನಾನು ಹೆಚ್ಚಿಗೇನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಇಷ್ಟು ಸಾಕು ಅಂತ ಹೇಳ್ತೇನೆ, ರೈಟ್ ತಾನೆ? ಓಕೆ, ಮತ್ತು ಅವನು ಸ್ನೇಹಿತರ ಜೊತೆಗೆ ಹೋಗ್ತಾನೆ, ಅದು ನಾರ್ಮಲಾಗಿ ಹೋಗುವಂಥದ್ದೇಮ್ಮ, ಅದು ಹೋಗಲಿ ಅಂತ ಹೇಳ್ತೇನೆ. ಬಟ್ ಕೆಟ್ಟ ಸ್ನೇಹಿತರಿದ್ದಾಗ ಅದು ಖಂಡಿತ ಅವಾಯ್ಡ್ ಮಾಡಬೇಕಾದಂಥ ಅನಿವಾರ್ಯತೆ ಅವನ ಪಾಲಿಗಂತೂ ಖಂಡಿತ ಉಂಟು. ಇದರ ಬಗ್ಗೆ ಗಮನ ಕೊಡ್ತೀನಿ. ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್ ತಾನೆ? ಯಾಕೋ ಗೊತ್ತಿಲ್ಲ ಏನಾಗುತ್ತೆ, ನೀವು ಪ್ರಶ್ನೆ ಮಾಡುವಾಗಲೇ ಅಲ್ವಾ, ಹುಡುಗರ ಜೊತೆ ಹೋದರು ಅವ್ರ ಜೊತೆ ಟೆನ್ಷನ್ ಬೇಕಾಗಿಲ್ಲ. ಮತ್ತು ಏನಾಗುತ್ತೆ, ಅವರು ಬುದ್ಧಿಗೆ ಆಗುತ್ತೆ, ತನ್ನಿಂದಾನೇ ಬಿಡ್ತಾರೆ. ಒಳ್ಳೆ ಜಾತಕ, ನಾನು ಹೇಳ್ತೀನಿ ನಿಮಗೆ, ಒಳ್ಳೆ ಜಾತಕ, ಹಠ ಉಂಟು ಅವನಿಗೆ, ತುಂಬ ಚೆನ್ನಾಗಿರ್ತಾನೆ, ಒಳ್ಳೆ ರೀತಿಯಲ್ಲಿ ಲೈಫಲ್ಲಿ ಮೇಲೆ ಕೂಡ ಬರ್ತಾನೆ, ನೋ ಡೌಟ್ ಅಂತ ಹೇಳ್ತೀನಿ. ಹಾಂ, ಫ್ರೆಂಡ್ಸ್ ಲೆವೆಲಲ್ಲಿ ಅದು ಕೆಟ್ಟ ಚಟಗಳನ್ನು ಅಂಟಿಸೋ ನಾವೇ ಹೋಗ್ಬಾರ್ತಾನೆ, ಅದು ನಮ್ಮದೇ ತಪ್ಪು. ರೈಟ್ ತಾನೆ? ನಮ್ಮ ಕಾಮನ್ ಸೆನ್ಸ್ ಉಂಟು ತಾನೇ ಕೆಲಸ ಮಾಡ್ಕೊಳ್ಬೇಕಾಗಿದೆ. ರೈಟ್ ತಾನೆ? ಈಗೇನಾಗುತ್ತೆ ಗೊತ್ತಾ, ತುಂಬ ಜನಕ್ಕೆ ಈ ಗಾಂಜಾ ವ್ಯಸನಿಗಳಿರ್ತಾರೆ, ಆನಂತರ ತುಂಬ ಜನ ಇರ್ತಾರೆ ಗಾಂಜಾ ವ್ಯಸನಿಗಳಂತೂ ವಿಶೇಷ ರೀತಿಯಲ್ಲಿ, ಆನಂತರ ಡ್ರಿಂಕ್ಸ್ ಮಾಡುವವರು ಇದೆಲ್ಲ ಇದ್ದೇ ಇರ್ತದೆ ನಮ್ಮ ಒಂದು ಅಲ್ವಾ. ಇಲ್ಲಿ ಇದು ಯಾವುದೇ ರಾಜಕೀಯ ವ್ಯಕ್ತಿಗಳು ಬಂದರೂ ಕೂಡ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾನೆ ಇಲ್ಲ ಅವ್ರ ಹತ್ರ, ಅದು ಮಾಡೋದು ಕೂಡ ಇಲ್ಲ ಅವರು. ಕೆಲವೊಂದು ಬಾರಿ ಯಾಕೋ ಸಮಸ್ಯೆ ಅಲ್ಲ, ಸಮಾಜಕ್ಕೆ ತಾಗಿದಂಥ ಒಂಥರ ಪಿಡುಗಿನ ಥರ ಇದು ಕೆಲಸ ಮಾಡ್ತಾನೆ ಇರ್ತದೆ ಅಂತ ಬರೀ. ಓಕೆ, ನಿಮ್ಮಲ್ಲಿ ಕೂಡ ಇಂಥದ್ದಿದೆ, ದಯವಿಟ್ಟು ಅವರನ್ನು ಹೊರಗೆ ಹೋಗಿ ಬಿಡಬೇಡಿ. ಆನಂತರ ಆದಷ್ಟು ಏನು ಮಾಡಬೇಕಾಗುತ್ತೆ, ನಿಮಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಡ್ರಿಂಕ್ಸ್ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಲ್ವಾ, ಡ್ರಿಂಕ್ಸ್ ಯಾಕೆ ಮನೆಯಲ್ಲಿದ್ದವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದು ಯಾಕಂದರೆ ಕುಜನ ಎನರ್ಜಿ ಅಂದರೆ ಮಂಗಳನ ಎನರ್ಜಿ ಡೌನ್ ಆಗಿರ್ತದೆ. ಮಂಗಳ ಎನರ್ಜಿ ನಿಮ್ಮ ಮನೆಯಲ್ಲಿ ದಕ್ಷಿಣದ ಭಾಗ ಏನುಂಟು ಅದು ಜಲತತ್ವಕ್ಕೆ ಒಳಗಾಗಿರುವಂಥದ್ದು, ಅಥವಾ ಅಲ್ಲಿ ಬ್ಲ್ಯಾಕ್ ಕಲರ್ ಅಥವಾ ಅಲ್ಲಿ ಬ್ಲೂ ಕಲರ್ ಬಂದಿರುವಂಥದ್ದು ಅಥವಾ ಪಾರ್ಟ್ ಕಟ್ ಆಗಿರುವಂಥದ್ದು, ಅಂದರೆ ಅಲ್ಲಿ ಯಾವುದು ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ಅಗ್ನಿತತ್ವ ಉಂಟು, ಅದು ವೀಕ್ ಆಗಿರ್ತದೆ. ಅಗ್ನಿತತ್ವ ಯಾವಾಗ ವೀಕ್ ಆಗುತ್ತೆ ಆಗ ಏನು ಮಾಡ್ತಾರೆ, ಇವರ ಮನಸ್ಸು ಏನಾಗಿರ್ತದೆ ಅಂತಂದರೆ ಡಿಪ್ರೆಷನ್ಗೆ ಹೊರಟೋಗುತ್ತೆ. ಮನಸ್ಸು ಡಿಪ್ರೆಷನ್ಗೆ ಹೊರಟೋಗಿದಾಗ ಅಂದರೆ ಆ ಒಂದು ಒಳಗಿಂದ ಏನು ಒಂದು ತಾಕತ್ತು ಬರಬೇಕು ತುಂಬ ಹಲ್ವ, ಅದು ಬರಲಿಕ್ಕೆ ಬಿಡುವುದಿಲ್ಲ, ಅದು ಎಲ್ಲೋ ಒಂದು ಕಡೆ ಸಮಸ್ಯೆ ಕ್ರಿಯೇಟ್ ಮಾಡಿರ್ತದೆ. ರೈಟ್ ತಾನೆ? ಅದಕ್ಕೋಸ್ಕರ ಏನು ಮಾಡ್ತಾರೆ, ಆ ಎನರ್ಜಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಡ್ರಿಂಕ್ಸ್ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ತುಂಬ ಸುಲಭ ಅಂದರೆ ಮನೆಯನ್ನು ಸರಿ ಮಾಡ್ಕೊಳ್ಳೋದು, ಮನೆಯನ್ನು ಸರಿ ಮಾಡ್ಕೊಳ್ಳೋದು, ಸೌತ್ ಕಾರ್ನರ್ ಸರಿ ಮಾಡ್ಕೊಳ್ಳೋದು, ಇದು ಮೋಸ್ಟ್ ಫೇವರಬಲ್ ಆದಂಥ ಒಂದು ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ, ತುಂಬ ಚೆನ್ನಾಗಿದ್ರು. ಓಕೆ, ನಾನು ರೈಟ್ ಗೊತ್ತಾಯ್ತು. ಓಕೆ, ಸೊ ಈ ಅಕ್ಷರದವರಿಗೆ ನಾನು ಪರಿಹಾರ ಹೇಳಿದೆ, ಅವ್ರು ಏನು ಮಾಡಬೇಕಂತ, ಇದನ್ನು ಫಾಲೋ ಮಾಡಿದಾಗ ಇಸ್ ಅ ಮೋಸ್ಟ್ ಫೇವರಬಲ್ ಆದಂಥ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ. ರೈಟ್ ತಾನೆ? ಓಕೆ, ಆನಂತರ ಕೆಲವರಿಗೆಲ್ಲ ಹೆಸರು ಯಾವುದರಲ್ಲಿ ಇರ್ತದೆ, ಈಗ ಫಾರ್ ಎಕ್ಸಾಂಪಲ್ ತಾತ ದಾದಾನ, ತಾತ ದಾದಾನ ಹೆಸರು ಬಂದು ಗುರುವಿನ ರಿಲೇಟೆಡ್ ಕೆಲಸ ಮಾಡ್ತದೆ. ತಾ ತ ದಾದಾನ ಯಾರೆಲ್ಲ ತಾತ ದಾದಾನ ಅಕ್ಷರದಲ್ಲಿ ಇರ್ತಾರಲ್ವೋ ಅವರೆಲ್ಲ ಸುಖ ಅನುಭವಿಸ್ತಾರೆ ಲೈಫಲ್ಲಿ. ಈಗ ಈ ಹೆಸರು ತೆಗೆದುಕೊಂಡಾಗ, ಈಗ ನವನೀತ್ ಅಂತ ಹೆಸರಿತ್ತು, ಓಕೆ, ಇಂಥ ಹೆಸರನ್ನು ತೆಗೆದುಕೊಂಡಾಗ ಇದೆಲ್ಲ ಏನಾಗುತ್ತೆ ಅಂದರೆ ಸುಖ ಅನುಭವಿಸ್ತಾರೆ ಲೈಫಲ್ಲಿ, ನೋ ಡೌಟ್, ತುಂಬ ಚೆನ್ನಾಗಿರ್ತಾರೆ, ಪರವಾಗಿಲ್ಲ. ಬಟ್ ಇವ್ರಿಗೇನಾಗುತ್ತೆ ಗೊತ್ತಾ, ಇವರ ತಂದೆಯ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳಿರ್ತವೆ. ತಂದೆಯ ಕುಟುಂಬದಲ್ಲಿ ದೈವ ದೇವರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಅನುಭವಿಸಿನೇ ಬರಬೇಕು, ಎದುರಿಸ್ತಾನೆ ಇರಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ. ಯಾವಾಗ ತಂದೆಯ ಕುಟುಂಬದಲ್ಲಿ ದೈವಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ, ದೇವರಿಗೆ ಸಂಬಂಧಪಟ್ಟಂಥ ಸಮಸ್ಯೆ, ಮನೆ ದೇವರಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಇವರು ನಿವಾರಣೆ ಮಾಡ್ತಾರೆ, ಆಗ ಹೋಗಿ ತಾ ತಾ ಧಾ ಧಾನ ಅಕ್ಷರದವರು ಚೆನ್ನಾಗಿ ಬಾಳ್ತಾರೆ. ಇಲ್ಲಾಂದರೆ ಅವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾನೆ ಇರ್ತವೆ. ಕಾರ್ಯಕ್ಷೇತ್ರ ಯಾವ ರೀತಿ ಇರುತ್ತೆ, ಎಲ್ಲೊಂದು ಕಡೆ ನಾನು ಸಿಕ್ಕಾಕೊಂಡಿದ್ದೇನೆಪ್ಪ, ಬಂದು ಏನೋ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಸಿಕ್ಕಾಕೊಂಡು, ಇಂಥ ಭಾವನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಭಾವದಲ್ಲಿ ಅವ್ರು ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೋಸ್ಕರ ಇಂಥ ತಾತದಾದ ಅಕ್ಷರದವರು ಯಾರೇ ಇದ್ದರೂ ಕೂಡ, ಯಾರೇ ಇರಲಿ ಬೇಕಾದರೆ, ಅವರಿಗೆ ನಾನು ಹೇಳೋದಾದರೆ ಗುರುವಿನ ಆರಾಧನೆ ಇಸ್ ದ ಮೋಸ್ಟ್ ಫೇವರಬಲ್ ಆಗುತ್ತೆ. ಗುರುವಿಗೆ ಸಂಬಂಧಪಟ್ಟ ಆರಾಧನೆ, ಗುರುವಿನ ಹತ್ತಿರ ಇರೋದು, ಗುರುವಿನ ಮಂತ್ರ ಜಪ ಮಾಡುವುದು, ದಕ್ಷಿಣ ಮೂರ್ತಿ ಸ್ವಾಮಿಯ ಸಹಸ್ರನಾಮವನ್ನು ಜಪ ಮಾಡೋದು ಅಥವಾ ಅದನ್ನು ಕೇಳಿಸಿಕೊಳ್ಳೋದು ಇಸ್ ದ ಮೋಸ್ಟ್ ಫೇವರಬಲ್ ಆಗುತ್ತೆ. ಅಥವಾ ತಂದೆಯ ಕುಟುಂಬದಲ್ಲಿ, ತಂದೆಯ ಕುಟುಂಬ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ತಂದೆಯ ಕುಟುಂಬದಲ್ಲಿ ದೈವದ ಕೋಣೆಯನ್ನು ಮುಚ್ಚಿಟ್ಟಿರ್ತಾರೆ ಅಂತ ಇಂಡಿಕೇಷನ್ ಇದೆ. ಮುಚ್ಚಿಟ್ಟಿರ್ತಾರೆ, ಪೂಜೆ ಮಾಡುವುದಿಲ್ಲ, ಸರಿಯಾಗಿ ಇರುವುದಿಲ್ಲ, ಅಥವಾ ಮೂರ್ತಿಯನ್ನು ಮುಚ್ಚಿಟ್ಟಿರ್ತಾರೆ, ಏನೋ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಇವರಿಗೆ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಬೇಕಾಗುತ್ತೆ, ಅಥವಾ ಅದನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ, ಸರಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆನಂತರ ಹೋಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ. ಡೆಫಿನೆಟಾಗಿ ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಇದೆಲ್ಲ ಹೇಗೆ ಕೆಲಸ ಮಾಡ್ತಾ, ಅಥವಾ ನಿಮ್ಮ ತಂದೆಯ ಕುಟುಂಬದಲ್ಲಿ ಎಲ್ಲಿ ದೈವಸ್ಥಾನ ಉಂಟು, ಎಲ್ಲಿ ದೇವರ ಸ್ಥಾನ ಉಂಟು, ಎಲ್ಲಿ ಮೂಲ ಸ್ಥಾನ ಉಂಟು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇನೆ. ಆಗ ಕೂಡ ಏನಾಗುತ್ತೆ, ತಾತಾದಾದನ ಅಕ್ಷರದವರಿಗೆ ಏನೆಲ್ಲ ಸಮಸ್ಯೆ ಬರಬೇಕು ಆ ಸಮಸ್ಯೆ ಬರಲಿಕ್ಕೆ ಬಿಡುವುದಿಲ್ಲ. ತುಂಬ ಚೆನ್ನಾಗಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ತುಂಬ ಫೇವರಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ರೈಟ್ ತಾನೆ? ಅದೇ ರೀತಿ ಕ ಈ ಅಕ್ಷರ ಖ ಗ ಘ ಈ ಅಕ್ಷರದಲ್ಲಿ ಯಾರೆಲ್ಲ ಹೆಸರು ಇಡಿ, ಗಣೇಶ್ ಅಂತ ಹೆಸರು ಬಂತು, ಕುಮಾರ್ ಅಂತ ಹೆಸರು ಬಂತು ಅಲ್ವಾ, ಇಂಥದ್ದೆಲ್ಲ ಕ ಖ ಗ ಅಕ್ಷರದ ಹೆಸರು ಬಂದಾಗ ಏನಾಗುತ್ತೆ, ಅದೆಲ್ಲ ರಿಲೇಟೆಡ್ ಟು ಮಂಗಳ, ಮಂಗಳನಿಗೆ ಸಂಬಂಧಪಟ್ಟಂತೆ ವಿಶೇಷರು ಕೆಲಸ ಮಾಡ್ತದೆ. ಇವರಿಗೆಲ್ಲ ಯಾವಾಗ ನೋಡಿದ್ರೂ ಭೂಮಿಯ ಸಮಸ್ಯೆ ಇರ್ತದೆ ಅಲ್ವಾ, ಭೂಮಿಯ ಸಮಸ್ಯೆ ಎಲ್ಲ ರೀತಿಯಲ್ಲೂ ಭೂಮಿ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ. ಭೂಮಿ ವಿಚಾರದಲ್ಲಿ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ, ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ, ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿ ಹೋಗ್ತಾರೆ ಪರವಾಗಿಲ್ಲ, ಬಟ್ ಭೂಮಿ ವಿಚಾರ
ಗ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡವರು. ಅವ್ರಿಗೆ ಕರ್ಕಟಕ ಲಗ್ನ ಬಂತು ಅಂತ ಇಟ್ಕೊಳ್ಳೋಣ, ಕರ್ಕಟಕ ಲಗ್ನದಲ್ಲಿ ಇದ್ದಾರೆ ಅವರು, ಮತ್ತೆ ಹೆಸರನ್ನ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ, ಕುಜನ ಮೇಲಿಂದ ಹೆಸರನ್ನ ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಂಡು ಆಗೇನಾಗುತ್ತೆ, ಕಾರ್ಯಕ್ಷೇತ್ರ ಸಮೇತ ಬಾರಿ ಬಾರಿಗೂ ಬದಲಾವಣೆ ಆಗುತ್ತೆ, ಬಾರಿ ಬಾರಿಗೂ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗುದಿಲ್ಲ, ಟೋಟಲಿ ಕನ್ಫ್ಯೂಸ್. ಆನಂತರ ಅವರಿಗೆ ಐದನೇ ಮನೆ, ಐದನೇ ಮನೆಗೆ ಸಂಬಂಧಪಟ್ಟಂತೆ ವಿಶೇಷ ತೊಂದರೆ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ, ವಿದ್ಯೆಯಲ್ಲಿ ಸಮಸ್ಯೆ, ಸ್ನೇಹಿತರ ಮುಖಾಂತರ ಸಮಸ್ಯೆ, ಎಲ್ಲ ಹೇಳಿಕೊಳ್ಳಲಿಕ್ಕೆ ಆಗದಂಥ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾವಪ್ಪ, ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ. ಎಲ್ಲೊಂದು ಕಡೆ ಇಂಥ ಒಂದು ಲಗ್ನ ಬಂತು, ಅದೇ ಹೆಸರನ್ನು ಕೂಡ ಹಾಗೇನೆ ಇಟ್ಕೊಂಡಿದ್ದೀರಾ, ಇದು ಪ್ರಾಬ್ಲಮ್ ಅನ್ನು ಅನುಭವಿಸ್ಬೇಕು. ಈಗ ಕರ್ಕಟಕ ಲಗ್ನದಲ್ಲಿ ನಾರ್ಮಲ್ ಆಗಿ ಅದು ಬಂದೇ ಬರ್ತದೆ, ಬಟ್ ಈ ಹೆಸರಿದ್ದಾಗ ಮತ್ತಷ್ಟು ಪ್ರಾಬ್ಲಮ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳಿ ನೋಡ್ಕೊಳ್ಳಿ. ಇದು ಎಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ, ರೈಟ್ ತಾನೆ, ಓಕೆನಾ? ಇದು ಕಾಕಾಗಾಗ ಅಕ್ಷರಕ್ಕೆ ಸಂಬಂಧಪಟ್ಟಂತಾಯಿತು. ಓಕೆ, ಆ ಮೂಮೆಂಟಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಜಾತಕದಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮಂಗಳ ಎಲ್ಲಿದ್ದಾನೆ, ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಅಲ್ವಾ, ಆ ಮಂಗಳನ ಪರಿಸ್ಥಿತಿ ಹೇಗುಂಟು, ಮತ್ತು ಮಂಗಳ ಯಾವ ರೀತಿ ರಿಸಲ್ಟ್ ಕೊಡಬಲ್ಲ ನಿಮಗೆ, ಸೊ ಇದನ್ನು ನೀವು ಡಿಸೈಡ್ ಮಾಡಿ ಅದಕ್ಕೆ ಪರಿಹಾರ ಮಾಡಿಕೊಂಡಾಗ ಈಸ್ ಅ ಮೋಸ್ಟ್ ಫೇವರಬಲ್ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ. ನೋಡ್ಕೊಳ್ಳಿ ಅದು ಯಾವ ಅಲ್ವಾ. ಅದೇ ರೀತಿ ಯಾರ ಲಾವಾಹ ಇದೆಲ್ಲ ರಿಲೇಟೆಡ್ ಟು ಚಂದ್ರ, ಚಂದ್ರನಿಗೆ ಸಂಬಂಧಪಟ್ಟಂಥ ಹೆಸರಿರ್ತದೆ, ಚಂದ್ರ ಅಲ್ವಾ. ಚಂದ್ರ ಇವರೆಲ್ಲ ಇಲ್ಲಿ ಸಮಸ್ಯೆ ಅನುಭವಿಸ್ತಾರೆ. ವಿಶೇಷ ರೀತಿಯಲ್ಲಿ ಮದುವೆ ಆದ ನಂತರ ಪಾರ್ಟ್ನರ್ನ ಸಂಬಳಕ್ಕೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ನ ವಿಶೇಷ ಕುಟುಂಬಕ್ಕೆ ಯಾಕಂದರೆ ಅಲ್ಲಿ ಯಾರಾದರೂ ಅನಾರೋಗ್ಯಕರವಾಗಿರ್ತಾರೆ, ಯಾರಾದರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮಲ್ಲಿ ಇರುವವರು ಇರ್ತಾರೆ, ಅದರಲ್ಲೆಲ್ಲ ನೀವು ಸಮಸ್ಯೆಯನ್ನು ಅನುಭವಿಸ್ತೀರಾ. ಯಾರು ಯಾರ ಲಾವಾಹ ಅಕ್ಷರ ಹೆಸರನ್ನ ಇಟ್ಟುಕೊಂಡವರು. ಆನಂತರ ನಿಮ್ಮ ಪಾರ್ಟ್ನರ್ನ ಒಂದು ಫೈನಾನ್ಷಿಯಲ್ ಲೆವೆಲ್ ಏನುಂಟು, ಅಥವಾ ಎಕ್ಸ್ಟ್ರೀಮ್ಲಿ ಚೆನ್ನಾಗಿರ್ತದೆ ಅಥವಾ ಏನೂ ಇರಲ್ಲ, ಜೀರೋದಲ್ಲಿ ಇರ್ತದೆ ಅಂತ ಒಂದು ಪರಿ ಎಕ್ಸ್ಟ್ರೀಮ್ಲಿ ಒಳ್ಳೆಯದು ಅಥವಾ ಎಕ್ಸ್ಟ್ರೀಮ್ಲಿ ಕೆಟ್ಟದು ಅಂತ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಕಂಡುಬರ್ತದೆ. ಅದು ಮದುವೆ ಆದ ನಂತರದ ವಿಚಾರಗಳು. ಆನಂತರ ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಾಗುತ್ತೆ, ನಿಮ್ಮ ಪ್ರೈವೇಟ್ ಪಾರ್ಟ್ಸ್ಗೆ ಸಂಬಂಧಪಟ್ಟಂತೆ, ಆನಂತರ ನಿಮ್ಮ ಯುರಿನರಿ ಟ್ರ್ಯಾಕ್ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ಜಾಸ್ತಿ. ಯಾರ ಲಾವಾಹ ಅಕ್ಷರಗಳಲ್ಲಿ ನೀವು ಹೆಸರನ್ನು ಇಟ್ಟುಕೊಂಡಾಗ ಈಗ ನೋಡಿ ಇಲ್ಲಿ ಏನಾಗುತ್ತೆ, ನೀವು ಎಲ್ಲ ಹೆಸರಲ್ಲಿ ಕೂಡ ನೆಗೆಟಿವ್ ಹೇಳ್ತೀರಾ. ಓಕೆ, ಎಲ್ಲ ಹೆಸರಲ್ಲಿ ಕೂಡ ಪಾಸಿಟಿವ್ ಮತ್ತು ನೆಗೆಟಿವ್ ಕಂಪಲ್ಸರಿ ಆಗಿರ್ತದೆ, ಇಲ್ಲ ಅಂತ ಹೇಳಲ್ಲ, ಸಮಾನಾಂತರ ರೀತಿಯಲ್ಲಿ, ರೈಟ್ ತಾನೆ? ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಅದಕ್ಕೆ ಸಂಬಂಧ ಪರಿಹಾರಗಳನ್ನು ಮಾಡಿಕೊಂಡಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ, ರೈಟ್ ತಾನೆ? ಈಗ ಯಾರ ಲಾವಾಹ ಅಕ್ಷರದಲ್ಲಿ ಹೆಸರನ್ನು ಇಟ್ಕೊಂಡವ್ರಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತಾರೆ ಅವರು, ಬಟ್ ನಿಮ್ಮ ಪಾರ್ಟ್ನರ್ನ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಅನುಭವಿಸ್ತೀರ. ಪಾರ್ಟ್ನರ್ನ ಹಣಕಾಸಿನ ನೀವೇ ಕೆಲಸ ಮಾಡಿ ತಂದು ಅವರಿಗೆ ಕೊಡಬೇಕಾದಿತ್ತು, ಅಂಥ ಪರಿಸ್ಥಿತಿ ಇರಲಿ, ಅಥವಾ ಎಕ್ಸ್ಟ್ರೀಮ್ಲಿ ಒಳ್ಳೆದಿರ್ತದೆ ಅವರಿಗೆ, ಅಥವಾ ಎಕ್ಸ್ಟ್ರೀಮ್ಲಿ ಜೀರೋ ಆಗಿರ್ತಾರೆ, ಇಂಥ ಒಂದು ಪರಿಸ್ಥಿತಿಯನ್ನು ಅವರು ಎದುರಿಸಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಸೊಕೆನಾ, ಗೊತ್ತಾಗುತ್ತೆ ನಿಮಗೆ ಈ ಹೆಸರಿನ ವಿಚಾರದಲ್ಲಿ ಅಲ್ವಾ. ಕೆಲವು ಪರಿಹಾರಗಳಿರ್ತವೆ, ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು ನಿಮ್ಮ ಕಥೆಯನ್ನು ಹೇಳುತ್ತೆ, ನಿಮ್ಮ ಹೆಸರು ಅದರ ಪ್ರೊನೌನ್ಸೇಷನ್ ಕೂಡ ನಿಮ್ಮ ಕಥೆಯನ್ನು ಹೇಳುತ್ತೆ. ಯಾವ ರೀತಿ ಆ ಒಂದು ಸಿಗ್ನೇಚರ್ ಮಾಡ್ತೀರಾ ಅದು ಕೂಡ ಒಂದು ನಿಮ್ಮ ಕಥೆಯನ್ನು ಹೇಳುತ್ತೆ. ಅದು ಕೂಡ ನಿಮ್ಮ ಸಬ್ಕಾನ್ಸಿಯಸ್ನ ಬ್ಲೂ ಪ್ರಿಂಟ್ ಆಗಿರ್ತದೆ, ನಿಮ್ಮ ಒಂದು ಸಿಗ್ನೇಚರ್. ನಿಮ್ಮ ಮನೆ ಸಮೇತ ನಿಮ್ಮ ಸಬ್ಕಾನ್ಸಿಯಸ್ನ ಬ್ಲೂ ಪ್ರಿಂಟ್ ಆಗಿರ್ತದೆ ನಿಮ್ಮ ಮನೆ. ನಿಮ್ಮ ಮನೆಯಲ್ಲಿ ಏನು ವಸ್ತುಗಳನ್ನು ಇಟ್ಕೊಂಡಿರ್ತೀರ, ನಿಮ್ಮ ಮನೆ ಯಾವ ಕಲರನ್ನು ಕೊಟ್ಟಿರ್ತೀರ, ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯ ಒಂದು ಎನರ್ಜಿ ಅಲ್ಲಿರ್ತದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೊನ್ನೆ ಒಂದು ಮನೆಗೆ ಹೋಗಿ ಬಂದೆ. ಓಕೆ, ಮನೆಗೆ ಹೋದಾಗ ಏನಾಯಿತು, ಅಲ್ಲಿ ಒಬ್ಬ ಹುಡುಗ, ಸಣ್ಣ ಹುಡುಗ, 19ನೇ ವರ್ಷದ ಹುಡುಗ, ಅವನಿಗೆ 16 ವರ್ಷ ಹುಡುಗಿ ಜೊತೆಗೆ ಪ್ರೀತಿ ಪ್ರೇಮ, 4 ವರ್ಷದಿಂದ ಪ್ರೀತಿ ಪ್ರೇಮ, ಅದೇನು ಪ್ರೀತಿ ಪ್ರೇಮ ಗೊತ್ತಿಲ್ಲ. ಅವನ ಮನೆಯನ್ನು ಚೆಕ್ ಮಾಡಿದಾಗ ಅವನು ಎಲ್ಲಿ ಕೂರ್ತಾನೆ ಅಲ್ಲಿ ಎದುರುಗಡೆ ಪಿಂಕ್ ಕಲರ್ ಪೇಂಟ್, ರೈಟ್ ತಾನೆ? ಅದರ ಎಫೆಕ್ಟ್ ಬರಲೇಬೇಕು ತಾನೆ, ಪಿಂಕ್ ಕಲರ್ ಪೇಂಟ್ ಅಂದರೆ ಶುಕ್ರನಿಗೆ ಸಂಬಂಧಪಟ್ಟದ್ದು, ಅದನ್ನು ಮಾಡ್ಕೊಂಡಿದ್ದಾನೆ. ಈಗ ಇಂಥ ಬರೀ ಹೇಳೋದು ಕೇಳುವುದೇ ಇಲ್ಲ, ಹುಡುಗಿಗೆ ಬೇಕಾದರೂ ಏನು ಬೇಕಾದರೂ ಮಾಡಬಲ್ಲ ಅಂತ ಒಂದು ಮೆಂಟಾಲಿಟಿಯಲ್ಲಿ ಅವನು ಕೂತು ಬಿಟ್ಟಿದ್ದಾನೆ. ಬೇಕಾಗಿದ್ದಲ್ಲ, ಅದಕ್ಕೋಸ್ಕರ ನಿಮ್ಮ ಮನೆ ಅಂತ ಏನುಂಟು ಅದು ನಿಮ್ಮ ಸಬ್ಕಾನ್ಸಿಯಸ್ನ ಬ್ಲೂ ಪ್ರಿಂಟ್ ಆಗಿರ್ತದೆ. ನೀವೇನು ಮಾಡ್ತೀರಾ ಏನು ಮಾಡಲ್ಲ ಎಲ್ಲ ವಿಚಾರಧಾರೆಗಳು ಅಲ್ಲಿಂದ ಎದ್ದು ಬಂದಿರ್ತವೆ. ನಾವು ನಮಗೆ ಬೇಕಾದಾಗೆ ಚೇಂಜ್ ಮಾಡ್ಕೊಳ್ಬೋದು ಅಥವಾ ಹಾಗೆ ಏನಾದನ್ನು ಇಟ್ಕೊಳ್ಳಿ ಕೂಡ ಸಾಧ್ಯತೆ ಉಂಟು. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ನನ್ನಲ್ಲಿವೆ ಮಾತಾಡಲಿಕ್ಕೆ, ಖಂಡಿತ ಮಾತಾಡ್ತೀನಿಪ್ಪ, ಬಟ್ ಏನು ಮಾಡೋಣ, ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರಿ ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.